ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆನೋವು ಈ ವಿಚಾರದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಪಿಟಿ, ಸಹ ಪ್ರಾಧ್ಯಾಪಕರು, ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಡಾಕ್ಟರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಡಾಕ್ಟರ್. ವೀಕ್ಷಕರೇ, ಸಾಮಾನ್ಯವಾಗಿ ಹೊಟ್ಟೆ ನೋವು ಅನ್ನೋಂಥದ್ದು ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಬಾಧೆಯಾಗಿದೆ. ಹೆಚ್ಚಿನ ಸಮಯಗಳಲ್ಲಿ ಇದಕ್ಕೆ ಹೊಟ್ಟೆ ನೋವಿಗೆ ಕಾರಣ ಏನು ಅನ್ನುವ ಅರಿವು ಕೂಡ ನಮಗಿರಲ್ಲ, ಹಾಗೂ ಎಷ್ಟೋ ಗೊಂದಲಗಳು ನಮ್ಮಲ್ಲಿ ಮನೆ ಮಾಡ್ತಾ ಇರುತ್ತೆ. ಈ ರೀತಿಯಾದಂಥ ಎಲ್ಲ ನಿಮ್ಮ ಗೊಂದಲಗಳಿಗೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರಿಂದ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳೋಣ ಬನ್ನಿ. ಡಾಕ್ಟರ್, ಮೊದಲನೇದಾಗಿ ಈ ಮಕ್ಕಳಲ್ಲಿ ಕಂಡುಬರುವಂಥ ಹೊಟ್ಟೆ ನೋವಿಗೆ ಕಾರಣ ಏನು ಡಾಕ್ಟರ್? ಈಗ ನಾವು ಹೊಟ್ಟೆ ಅಂತ ಹೇಳುವಾಗ, ಅಥವಾ ನಾವು ಇಂಗ್ಲೀಷಲ್ಲಿ ಹೇಳೋದಿದ್ರೆ ಮೆಡಿಕಲ್ ಟರ್ಮಲ್ಲಿ ಅಬ್ಡಮೆನ್ ಅಂತ ಹೇಳ್ತೇವೆ. ಅಬ್ಡಮೆನ್ ಅಂತ ಹೇಳಿದರೆ ಈ ನಮ್ಮ ಹೃದಯ ಅಥವಾ ಚೆಸ್ಟಿನ ಕೆಳಗೆ ಇರುವ ಭಾಗ. ಸೊ ಈ ಭಾಗದಲ್ಲಿ ತುಂಬ ಆರ್ಗನ್ಸ್ ಇದೆ, ಅಂಗಗಳಿವೆ. ಈಗ ಲಿವರ್ ಇದೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದು, ಹೊಟ್ಟೆ ಅಥವಾ ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಮತ್ತು ಕಿಡ್ನಿ, ಮೂತ್ರಪಿಂಡ, ಮೂತ್ರ ಉತ್ಪತ್ತಿಯಾಗಿ ಬರುವ ಒಂದು ಟ್ಯೂಬ್ ಇದೆ, ಯುರೇಟರ್ ಅಂತ ಹೇಳ್ತೇವೆ, ಮೂತ್ರಕೋಶ ಇದೆ, ಮತ್ತು ಸ್ಪ್ಲೀನ್ ಅಂತ ಒಂದು ಗ್ರಂಥಿ ಇದೆ. ಅದೇ ಥರ ನಮ್ಮ ಇದನ್ನೆಲ್ಲ ಒಂದು ಕಡೆಯಲ್ಲಿ ಇಟ್ಕೊಂಡು ಸುತ್ತ ಇರುವ ಮಸಲ್ಸ್ ಇದೆ, ಹಿಂದೆ ಬೆನ್ನು ಮೂಳೆ ಇದೆ. ಸೊ ಹೊಟ್ಟೆ ನೋವು ಅಂತ ಹೇಳುವಾಗ ಈ ಯಾವ ಕಾರಣದಿಂದಲೂ ಈ ಎಲ್ಲ ಆರ್ಗನ್ಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಅದರಿಂದ ಹೊಟ್ಟೆ ನೋವು ಬರುವ ಸಾಧ್ಯತೆ ಇದೆ. ಸೊ ಈ ಹೊಟ್ಟೆ ನೋವು ಅಂತ ಹೇಳೋದು ಮಕ್ಕಳಲ್ಲಿ ಹೊಟ್ಟೆ ನೋವು, ನಾವು ಒಂದು ಪೀಡಿಯಾಟ್ರಿಕ್ಸ್ ಓ ಪಿ ಡಿ ಅಥವಾ ಮಕ್ಕಳ ತಜ್ಞ ಅಥವಾ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞ ಓ ಪಿ ಡಿಯಲ್ಲಿ ನಾವು ಕೂತ್ಕೊಂಡು ನೋಡಿದರೆ ಇದೊಂದು ಬಹಳ ಸಾಮಾನ್ಯವಾದ ಪ್ರಾಬ್ಲಮ್. ಒಂದು ಬರುವ ಕಂಪ್ಲೇಂಟ್ಸ್ ಮಕ್ಕಳು ತೊಂದರೆಗಳಲ್ಲಿ ನೋಡಿದರೆ ಆಲ್ಮೋಸ್ಟ್ 20-30% ಆಫ್ ದ ಮಕ್ಕಳು ಓ ಪಿ ಡಿಗೆ ಬರುವವರಿಗೆ ಈ ಕಾರಣದಿಂದ ಬರ್ತಾರೆ. ಸೊ ಇದು ಯಾವ ಥರ ಅಂದರೆ ನಾವು ಅದಕ್ಕೆ ತುಂಬ ಹೆದರಬೇಕು ಅಥವಾ ಅಷ್ಟು ಏನು ಗಾಬರಿ ಆಗಬೇಕಾದದ್ದಲ್ವೋ ಅಂತ ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ನಿಮ್ಮ ಇರುವ ಕ್ವೆಶ್ಚನ್ಸನ್ನು ನೋಡಲಿಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಈಗ ನಾನು ಹೇಳಿದ ಹಾಗೆ ಈ ಎಲ್ಲ ಆರ್ಗನ್ ಸಿಸ್ಟಮಿಂದ ತೊಂದರೆಗಳಿಂದ ನೋವು ಬರ್ಬೋದು. ಸೊ ನೋವಿಗೆ ಕಾರಣಗಳು ತುಂಬ ಇವೆ. ಒಂದು ನಾವು ಲಿಸ್ಟ್ ಮಾಡ್ತಾ ಹೋದರೆ ಒಂದು 30-20 ಕಾರಣಗಳಿವೆ ನೋವಿಗೆ. ಸೊ ಅದನ್ನು ನಾನು ಸ್ವಲ್ಪ ಎಲ್ಲವನ್ನು ಇಲ್ಲಿ ಹೇಳುವುದಿಲ್ಲ, ಬಹಳ ಸಾಮಾನ್ಯವಾಗಿ ಕಂಡುಬರುವ ಪ್ರಾಬ್ಲಮ್ಸನ್ನು ಮಾತ್ರ ಇಲ್ಲಿ ಹೇಳ್ತೇನೆ. ಅದು ನಾವು ಫರ್ದರ್ ನೋಡಿದರೆ ನಮಗೆ ಈ ಮಕ್ಕಳು ಅಂತ ಹೇಳುವಾಗ ನಾವು ನಮ್ಮ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಪ್ರಕಾರ 1 ವರ್ಷ ಅಥವಾ 0-18 ಇಯರ್ಸ್ವರೆಗೆ ತಗೊಳ್ತೇವೆ. ಸೊ ಈ ಏಜಲ್ಲಿ ನಾವು ಫರ್ದರ್ ಡಿವೈಡ್ ಮಾಡ್ಬೋದು, ಫರ್ದರ್ ವಿಭಜನೆ ಮಾಡಿ ಒಂದೊಂದು ವರ್ಷಕ್ಕೆ ಯಾವ್ಯಾವ ಕಾರಣಗಳು ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ಕಂಡುಬರುತ್ತದೆ ಹಾಗೆ ಫರ್ದರ್ ಡಿವೈಡ್ ಮಾಡಿ ನೋಡ್ಬೋದು. ಈಗ ನಾವು ಫಸ್ಟ್ 1 ಇಯರ್, ಮೊದಲನೇ 1 ವರ್ಷ ಅಂದರೆ ನಾವು ನಮ್ಮ ಇದರಲ್ಲಿ ಇನ್ಫೆನ್ಸಿ ಅಂತ ಹೇಳ್ತೇವೆ, ಅದರಲ್ಲಿ ಯಾವುದು ಯಾವ ಕಾರಣಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ? ತಾಯಿಯವರು ಕಾಮನ್ಲಿ ನೋಡಿರ್ಬೋದು ಮಗು ಸುಮ್ಮನೆ ಅಳ್ತದೆ. ಈ 1 ವರ್ಷ ಮಗುಗೆ ಹೊಟ್ಟೆ ನೋವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದು ಇನ್ನೊಂದು ಹೆತ್ತವರಿಗೆ ಅದು ಮಗು ಯಾಕೆ ಅಳ್ತದೆ ಅಂತ ಹೇಳಲಿಕ್ಕೂ ಅವರಿಗೆ ಗೊತ್ತಾಗೋದಿಲ್ಲ. ಮಗು ಸುಮ್ಮನೆ ಅಳ್ತಾ ಇರ್ತದೆ, ಅದು ಹೊಟ್ಟೆ ನೋವಿನ ತೊಂದರೆಯ ಅಲ್ಲ ಬೇರೆ ಏನಾದರೂ ತೊಂದರೆಯ ಗೊತ್ತಾಗೋದಿಲ್ಲ. ಸೊ ತಾಯಿಯವರು ಕಾಮನ್ಲಿ ಈ ಇನ್ಫೆನ್ಸಿ ಯೂಶ್ವಲಿ 3-9-10 ತಿಂಗಳವರೆಗೆ ನೋಡ್ತಾರೆ. ಒಂದು ಕಾಮನ್ ಪ್ರಾಬ್ಲಮ್ ಕಂಡುಬರೋದು ಇನ್ಫೆಂಟೈಲ್ ಕೋಳಿಕ್ ಅಂತ. ಮಗು ಅಳ್ತದೆ, ಸ್ವಲ್ಪ ಹೊತ್ತಲ್ಲಿ ಸುಮ್ಮನೆ ಇರ್ತದೆ, ಮತ್ತು ಯಾವಾಗಾದರೂ ಪುನಃ ಹಾಗೆ ತುಂಬ ವಿಪರೀತವಾಗಿ ಅಳುತ್ತದೆ, ಮತ್ತು ಸುಮ್ಮನೆ ಇರ್ತದೆ. ಈ ಇನ್ಫೆಂಟೈಲ್ ಕಾಲಿಕ್ ಅಂತ ಹೇಳೋದು ಅದು ಏನು ತೊಂದರೆ ಇಲ್ಲ,
ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಮಗುವಿಗೆ ಯೂಶ್ವಲಿ ನಾವು ಹಾಲು ಕೊಟ್ಟ ಮೇಲೆ ಅಥವಾ ಅದು ತುಂಬ ಹತ್ತಿರ ಗಾಳಿಯಿಂದಾಗಿ ಏನಾದರೂ ಅದು ಕರುಳು ಸ್ವಲ್ಪ ನಾವೆಂತ ಹೇಳ್ತೇವೆ ಡಿಸ್ಟೆಂಡ್ ಅಂತ ಹೇಳ್ತೇವೆ, ಸಡನ್ಲಿ ಡಿಸ್ಟೆಂಡ್ ಆಗುತ್ತೆ ಅಥವಾ ಅದರ ಚಲನೆ ಕರುಳಲ್ಲಿ ಚಲನೆ ಸ್ವಲ್ಪ ವಿಪರೀತ ವಿಗರಸ್ ಪೆರಿಸ್ಟಾಲ್ಸಿಸ್ ಅಂತ ಹೇಳ್ತೇವೆ, ಅದರಿಂದಾಸ್ಕರ ಮಗುವಿಗೆ ಅದೊಂದು ನೋವಾಗುತ್ತದೆ. ಅದೊಂದು ನಾರ್ಮಲ್ ಸಿಚುವೇಶನ್, ಏನು ಹೆದರುವಂಥದ್ದೇನೂ ಇಲ್ಲ, ಅದು ತಾನಾಗಿ ಸೆಟ್ಲ್ ಆಗ್ತದೆ. ಮತ್ತು ಮಗು ಒಂದ್ಸಲ ದೊಡ್ಡದಾದ ಮೇಲೆ ಒಂದು ವರ್ಷ ಕಳೆದ ಮೇಲೆಲ್ಲ ಅದು ಕಂಡು ಬರೋದಿಲ್ಲ ಯೂಶ್ವಲಿ. ಇದು ಸಾಮಾನ್ಯವಾಗಿ ಇರುವ ಒಂದು ಪ್ರಾಬ್ಲಮ್ ಒಂದು ವರ್ಷ ಕೆಳಗೆ ಮಕ್ಕಳಲ್ಲಿ ಇನ್ಫೆಂಟೈಲ್ ಕಾಲಿಕ್ ಅಂತೇಳಿ. ಮತ್ತು ಈ ಎಲ್ಲ ಏಜ್ ಗ್ರೂಪಲ್ಲಿ ಕಾಮನ್ ಆಗಿ ಕಂಡುಬರೋದು ಒಂದು ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಹೇಳ್ತೇವೆ, ಅಂದರೆ ವಾಂತಿ ಭೇದಿ ಏನಾದರೂ ಇನ್ಫೆಕ್ಷನ್ ಸೋಂಕು, ಅಂದರೆ ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಮೋರ್ ಕಾಮನ್ಲಿ ವೈರಲ್ ಇನ್ಫೆಕ್ಷನ್ ಇರ್ತದೆ, ವೈರಸ್ ಇಂದ ಆಗುತ್ತೆ, ಇಲ್ಲಾದರೆ ಕೆಲವೊಮ್ಮೆ ಬ್ಯಾಕ್ಟೀರಿಯಾಯಿಂದ ಆಗುತ್ತೆ. ಅದು ನಾವು ಈ ಕೊಡುವ ಹಾಲು ಅಥವಾ ಈ ಬಾಟ್ಲಲ್ಲಿ ಕೊಡೋದಿದ್ದರೆ ಹಾಗೆ ಏನಾದರೂ ಸ್ವಚ್ಛತೆ ಎಲ್ಲ ಮೇಂಟೈನ್ ಮಾಡಲಿಲ್ಲದಿದ್ದರೆ ಅದು ಬರುವ ಚಾನ್ಸ್ ಇದೆ. ಸೊ ಈ ಥರ ನೋವಲ್ಲಿ ಯೂಶ್ವಲಿ ವಾಂತಿ ಇರುತ್ತೆ ಅಥವಾ ಭೇದಿ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಜ್ವರ ಇರ್ಬೋದು, ಅದು ಒಂದು ಕಾಮನ್ ಸಾಮಾನ್ಯ ಕಂಡೀಷನ್ ಈ ಒಂದು ವರ್ಷ ಕೆಳಗಿನ ಮಕ್ಕಳಲ್ಲಿ. ಅದೇ ಥರ ಸ್ವಲ್ಪ ಹೆದರುವಂಥದ್ದು ಇನ್ನೊಂದು ಕಂಡೀಷನ್ ಇದೆ, ಅದು ಇಂಟರ್ಸೆಪ್ಷನ್ ಅಂತ ಹೇಳ್ತೇವೆ. ಅದು ಏನಂತ ಹೇಳಿದರೆ ಈ ಕರುಳು ಕರುಳು ಒಂದು ಪೈಪ್ ಇದ್ದಾಗೆ, ಒಂದು ಸಾಫ್ಟ್ ಫ್ಲೆಕ್ಸಿಬಲ್ ಪೈಪ್ ಇರುವ ಹಾಗೆ. ಸೊ ಅದು ಒಂದು ಭಾಗ, ಕರುಳಿನ ಒಂದು ಭಾಗ, ಯೂಶ್ವಲಿ ಸಣ್ಣ ಕರುಳಿನ ಕೊನೆಯ ಭಾಗ, ಅದು ಅದರ ನೆಕ್ಸ್ಟ್ ಕರುಳು ಅಂದರೆ ಯೂಶ್ವಲಿ ದೊಡ್ಡ ಕರುಳಿನ ಒಳಗೆ ಹೋಗ್ತದೆ, ಒಂದು ನಾವು ಟೆಲಿಸ್ಕೋಪಿಂಗ್ ಅಂತ ಹೇಳ್ತೇವೆ, ಅದು ಒಳಗೆ ಹೋಗಿ ಹೋಗಿ ಈ ಅದರದ್ದು ರಕ್ತ ಆ ಭಾಗಕ್ಕೆ ರಕ್ತ ಚಲಾವಣೆ ಇಲ್ಲದೇ ಆಗಿ ತುಂಬ ತೊಂದರೆಗಳು ಬರ್ತದೆ. ಅದು ತುಂಬ ಲೇಟಾಗಿ ಬಂದರೆ ಕೆಲವೊಮ್ಮೆ ಆಪರೇಷನ್ನು ಮಾಡಬೇಕಾಗ್ತದೆ. ಈ ಕಾಯಿಲೆ ಈ ತೊಂದರೆ ಸಹ ಯೂಶ್ವಲಿ ಒಂದು ವರ್ಷ ಕೆಳಗೆ ಕಂಡುಬರೋದು. ಅದರಲ್ಲಿ ಮಗುವಿಗೆ ಫಸ್ಟಿಗೆ ನೋವಿರ್ತದೆ, ತುಂಬ ನೋವಿರ್ತದೆ, ಅಳ್ತದೆ, ಮತ್ತು ಸ್ವಲ್ಪ ಹೊತ್ತಲ್ಲಿ ಸುಮ್ಮನೆ ಇರ್ತದೆ, ಸ್ವಲ್ಪ ಹೊತ್ತು ಬಿಟ್ಟು ಪುನಃ ಅದೇ ಥರ ಅಳ್ತದೆ, ಅದೇ ಒಂದು 5 ನಿಮಿಷ ಹತ್ತು ಸುಮ್ಮನೆ ಇರ್ತದೆ. ಆ ಥರ ನೋವಿದರೆ ಈ ಕಂಡೀಷನ್ ಇರುವ ಚಾನ್ಸ್ ಇದೆ. ಸೊ ಇದು ಇನ್ನೊಂದು, ಈ ಒಂದು ವರ್ಷ ಕೆಳಗೆ ಇರುವ ಮಕ್ಕಳಲ್ಲಿ ಇದು ಇನ್ನೊಂದು ಕಾಮನ್ ಕಂಡೀಷನ್. ಮತ್ತು ಈ ಮಲಬದ್ಧತೆ, ಅದು ಒಂದು ವರ್ಷ ಕೆಳಗೆ ಮಕ್ಕಳಲ್ಲಿ ಅಷ್ಟು ಕಂಡು ಬರೋದಿಲ್ಲ, ಅದು ಯೂಶ್ವಲಿ 9-10 ತಿಂಗಳಾಗುವಾಗ ಇಲ್ಲಾದರೆ ಓಲ್ಡರ್ ಮಕ್ಕಳಲ್ಲಿ ಅದು ಕಂಡು ಬರುತ್ತದೆ. ಅದೇ ಥರ ಮೂತ್ರಕೋಶ ಮೂತ್ರಪಿಂಡ ಅದರಲ್ಲಿ ಎಲ್ಲಾದರೂ ಇನ್ಫೆಕ್ಷನ್ ಇದ್ದರೆ, ಸೋಂಕಿದ್ದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಹೊಟ್ಟೆ ನೋವಿರುತ್ತೆ. ಸೊ ಈ ಥರ ಇನ್ಫೆಕ್ಷನ್ ಆಗಿ ಹೊಟ್ಟೆ ನೋವು ಬಂದರೆ ಯೂಶ್ವಲಿ ಜ್ವರ ಇರ್ಬೋದು, ಅದೇ ಮೂತ್ರ ಮಾಡುವಾಗ ನೋವಿರ್ಬೋದು, ಅಂಥದ್ದು ತೊಂದರೆಗಳಿರ್ಬೋದು. ಮತ್ತು ಮಕ್ಕಳಲ್ಲೂ ಕೂಡ ಹರ್ನಿಯಾ ಇರ್ತದೆ. ಈ ಹರ್ನಿಯಾ ಅಂತ ಹೇಳಿದರೆ ನಮ್ಮ ಈ ಅಬ್ಡಮೆನ್, ನಾವು ಏನು ಮಸಲ್ಸ್ ಇಂದ ಕವರ್ ಆಗಿರುತ್ತೋ ಇದರಲ್ಲಿ ಎಲ್ಲಾದರೂ ಒಂದು ಸಣ್ಣ ಬಿರುಕು ಇರ್ತದೆ, ಕಾಮನ್ಲಿ ನಾವು ಈ ಇಂಗ್ವಾಯಿನಲ್ ರೀಜನ್ ಗ್ರಾಯಿನ್ ಅಂತ ಹೇಳ್ತೇವೆ ಅಲ್ಲಿ ಇರುತ್ತೆ. ಆ ಬಿರುಕಲ್ಲಿ ಕರುಳು ಮಗು ಅಳುವಾಗ ಅಥವಾ ಕೆಮ್ಮುವಾಗ ಈ ಹೊಟ್ಟೆ ಒಳಗೆ ಪ್ರೆಷರ್ ಜಾಸ್ತಿ ಆಗ್ತದೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅಂತ ಹೇಳ್ತೇವೆ, ಆಗ ಈ ಕರುಳು ಹೊರಗೆ ಬರ್ತದೆ. ಅದು ಹೊರಗೆ ಬಂದದ್ದು ಮಗು ಸುಮ್ಮನೆ ಇರುವಾಗ ಹಿಂದೆ ಹೋಗುತ್ತೆ, ಸೊ ಹಾಗೆ ಇದ್ದರೆ ತೊಂದರೆ ಇಲ್ಲ, ಆದರೆ ಕೆಲವೊಮ್ಮೆ ಅದು ಹೊರಗೆ ಬಂದದ್ದು ಒಳಗೆ ಹೋಗ್ಲಿಕ್ಕೆ ಆಗದೆ ಅಲ್ಲೇ ಸಿಕ್ಕಾಕೊಳ್ತದೆ, ಹಾಗೆ ಇದರಲ್ಲಿ ಮಗುಗೆ ಪುನಃ ನೋವಿರುತ್ತೆ. ಸೊ ಇದೆಲ್ಲ ಕೆಲವು ಈ ಒಂದು ವರ್ಷದ ಕೆಳಗೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಹೊಟ್ಟೆ ನೋವಿಗೆ ಕಾರಣಗಳು. ಇದನ್ನು ಪ್ರಧಾನವಾಗಿ ಆ ಇನ್ಫೆಂಟೈಲ್ ಕೋಳಿಕ್ ಅಂತ ಹೇಳೋದು, ಅದಕ್ಕೆ ನಾವೇನು ಹೆದರಬೇಕಾಗಿ ಇಲ್ಲ, ನಾರ್ಮಲ್ ಸಾರ್ಟ್ ಆಫ್ ನಾರ್ಮಲ್ ಪ್ರಾಬ್ಲಮ್ ಅದು, ಯೂಶ್ವಲಿ ಮಕ್ಕಳು ದೊಡ್ಡದಾದ ಮೇಲೆ ತಾನಾಗಿ ಸರಿಯಾಗಿ ಹೋಗ್ತದೆ. ಮುಂದೆ 2 ವರ್ಷ 1 ವರ್ಷ ಜಾಸ್ತಿ ಕಳೆದ ಮೇಲೆ ಏನು ತೊಂದರೆಗಳಿರುತ್ತೆ, ಅದರಲ್ಲೂ ಕೂಡ ಈ 2-5 ವರ್ಷ ಅದರಲ್ಲೂ ಕೂಡ ಈ ಇಂಟರ್ಸೆಪ್ಷನ್ ಅಂತ ಆಗ ನಾನು ಹೇಳಿದ್ದು ಅದು ಬರ್ಬೋದು, ಇಂಟರ್ಸೆಪ್ಷನ್ ಬರ್ಬೋದು. ಈಗ ನಾವು ಒಂದೂವರೆ ವರ್ಷ 2 ವರ್ಷವರೆಗೆ ಆ ಇಂಟರ್ಸೆಪ್ಷನ್ ಅಂತ ಹೇಳಿರುವ ಕಾಯಿಲೆ ಬರ್ಬೋದು. ಮತ್ತು ಗ್ಯಾಸ್ಟ್ರೋಎಂಟ್ರೈಟಿಸ್, ಆ ವಾಂತಿ ಭೇದಿ ನಾನಾಗ ಹೇಳಿದ್ದು ಅದು ಕಾಮನ್, ನಿಮಗೆ ಎಲ್ಲ ಏಜ್ ಗ್ರೂಪಲ್ಲಿ ನೋಡಿದರೂ
ಕಾಣಿಸ್ಕೊಳ್ತದೆ. ಕಾಮನ್ ಕಂಡೀಷನ್ ಅದು. ಮೇನ್ಲಿ ಸ್ವಚ್ಛತೆ ನಾವು ಕಾಪಾಡಿದರೆ ಅದು ಅವಾಯ್ಡ್ ಮಾಡ್ಬೋದು. ಮೂತ್ರದಲ್ಲಿ ಇನ್ಫೆಕ್ಷನ್, ಹಾಗೆ ಹೇಳಿದ ಹಾಗೆ ಮೂತ್ರಕೋಶದಲ್ಲಿರ್ಬೋದು, ಮೂತ್ರಪಿಂಡದಲ್ಲಿರ್ಬೋದು ಇನ್ಫೆಕ್ಷನ್ ಬಂದರೂ ನೋವು ಬರ್ತದೆ. ಮತ್ತು ಈ ವಯಸ್ಸಿನಲ್ಲಿ 2 ವರ್ಷ ಜಾಸ್ತಿ ಆಗುವ ವಯಸ್ಸಿನಲ್ಲಿ ಇನ್ನೊಂದು ಕಾಮನ್ ರೀಸನ್, ಸಾಮಾನ್ಯವಾಗಿ ರೀಸನ್, ಈಗ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ಅಥವಾ ಮಲಬದ್ಧತೆ. ಇದು ಮಕ್ಕಳು ಬೇರೆ ಬೇರೆ ಕಾರಣದಿಂದಾಗಿ ಅವರು ಮೋಷನ್ ಅದು ಸರಿಯಾಗಿ ಮಾಡೋದಿಲ್ಲ. ಒಂದು ಎರಡು ದಿನ ಕೆಲವರು 1-2 ದಿನಕ್ಕೆ ಮಾಡ್ತಾರೆ, ಕೆಲವರು 3 ದಿನಕ್ಕೆ ಮಾಡ್ತಾರೆ, ಕೆಲವರು ಅದು ತುಂಬ ಕ್ರಾನಿಕ್ ಆಗಿರೋರು 5-6 ದಿನಕ್ಕೆಲ್ಲ ಮಾಡೋದಿಲ್ಲ. ಅದು ಮೋಷನ್ ಹಾಗೆ ಅಲ್ಲಿ ಕಟ್ಕೊಂಡಿಟ್ಟು ಅದು ಹೊಟ್ಟೆ ನೋವಿಗೆ ಕಾರಣವಾಗಿ ಇರ್ತದೆ. ಸೊ ಇದು ಈ 2 ವರ್ಷ ನಂತರ 3, 4, 5 ಈ ವಯಸ್ಸುಗಳಲ್ಲಿ ಕಾಮನ್ಲಿ ಒಂದು ಕಂಡುಬರುವ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಅಂತ. ಇದು ಕೆಲವು ಮಕ್ಕಳಲ್ಲಿ ಈ ಮಲಬದ್ಧತೆಗೆ ಆರ್ಗ್ಯಾನಿಕ್ ಆಗಿ ಏನಾದರೂ ತೊಂದರೆ ಇದ್ದಿದ್ದರಿಂದ ಅದು ಹಾಗೆ ಆಗಿರುತ್ತೆ. ಮತ್ತು ಕೆಲವು ಮಕ್ಕಳಲ್ಲಿ ಅದು ಬೇರೆ ಕಾರಣಗಳು, ಫುಡ್ ಹ್ಯಾಬಿಟ್ಸು, ಸರಿಯಾಗಿ ನೀರು ಕುಡಿಯೋದಿಲ್ಲ, ಅದೆಲ್ಲ ಅದರಿಂದಾಗಿ ಈ ಬಂದಿರುತ್ತೆ. ಅದನ್ನು ನಾವು ಸ್ವಲ್ಪ ಕೇರ್ ತಗೊಂಡ್ರೆ ಅವಾಯ್ಡ್ ಮಾಡುವಂಥದ್ದು ಪ್ರಾಬ್ಲಮ್ಸ್. ಮತ್ತು ಉಳಿದದ್ದು ಈ ಹರ್ನಿಯಾ ಅದೆಲ್ಲ ಈ ವಯಸ್ಸಿನಲ್ಲೂ ಕಂಡುಬರ್ತದೆ, 2-5 ವರ್ಷದಲ್ಲಿ ಕಂಡುಬರ್ತದೆ. ಮತ್ತು ಇನ್ನೊಂದು ಹೊಸ ಇದು ಈ ಟ್ರಾಮಾ ಅಂದರೆ ಇಂಜುರಿ. ಮಕ್ಕಳು ಈಗ ಚಲಿಸಲಿಕ್ಕೆ ಶುರು ಮಾಡ್ತಾರೆ, 2 ವರ್ಷ ನಂತರ ಮಕ್ಕಳು ಓಡಾಡ್ತಾರೆ, ಆಡ್ತಾರೆ, ಆವಾಗ ಏನಾದರೂ ತಾಗ್ಬೋದು, ಬೀಳ್ಬೋದು. ಹಾಗೆ ಅದರಿಂದೋಸ್ಕರ ಏನಾದರೂ ಪೆಟ್ಟಾದರೆ ಮುಂದ ನಮ್ಮ ಈ ಮಸಲ್ಸಿಗೆ ಪೆಟ್ಟಾಗ್ಬೋದು, ಅಥವಾ ಒಳಗೆ ತುಂಬ ಇಂಜುರಿ, ತುಂಬ ಟ್ರಾಮಾ, ಈ ರೋಡ್ ಆಕ್ಸಿಡೆಂಟ್ಸಲ್ಲೆಲ್ಲ ನೋಡ್ತೇವೆ. ಇದು ಒಳಗಿರುವ ಯಾವುದಾದ್ರೂ ಆರ್ಗನ್ಗೆ ಪೆಟ್ಟಾದರೂ ನೋವು ಬರ್ಬೋದು. ಅದೇ ಥರ ತುಂಬ ಸರ್ಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸರ್ಜಿಕಲ್ ಪ್ರಾಬ್ಲಮ್ಸ್ ಅಂದರೆ ಯಾವ ಕಾರಣಗಳಿಗೆ ನಾವು ಆಪರೇಷನ್ ಮಾಡಬೇಕಾಗ್ತದೆ. ಈಗ ಕರುಳಿಗೆ ಅಡಚಣೆ ಬರ್ಬೋದು, ಬ್ಲಾಕ್ ಬರ್ಬೋದು, ಅಥವಾ ಕರುಳಲ್ಲಿ ತೂತು ಬಿಡ್ಬೋದು ಯಾವುದೇ ಕಾರಣದ. ಈಗ ಟೈಫಾಯ್ಡ್ ಅಥವಾ ಈ ಆಸಿಡಿಟಿ ಅಂತ ಹೇಳ್ತೇವೆ, ಅದು ಜಾಸ್ತಿ ಆದರೆ ಕರುಳಲ್ಲಿ ತೂತು ಬೀಳ್ಬೋದು. ಕರುಳಲ್ಲಿ ತೂತು ಬಿದ್ದರೆ ಕರುಳಿನ ಒಳಗೆ ಇರುವ ಏನು ನಮ್ಮ ಜ್ಯೂಸು ಅಥವಾ ಏನು ಫುಡ್ ತಗೊಂಡಿರ್ತೇವೆ ಅಥವಾ ಈ ಡೈಜೆಸ್ಟಿವ್ ಎಂಜೈಮ್ ಜ್ಯೂಸಸ್ಸಿಂದ ಅದೆಲ್ಲ ಹೊರಗೆ ಬರ್ತದೆ. ಕರುಳಿಂದ ಹೊರಗೆ ಬಂದು ಅಲ್ಲಿ ಇನ್ಫೆಕ್ಷನ್, ತುಂಬ ಹೊಟ್ಟೆ ನೋವೆಲ್ಲ ಇರುತ್ತೆ. ಅಂಥದ್ದೆಲ್ಲ ತೊಂದರೆ ಇದ್ದರೂ ಕೂಡ ಹೊಟ್ಟೆ ನೋವು ಬರ್ತದೆ, ಆಪರೇಷನ್ ಮಾಡಬೇಕಾಗಿ ಬರ್ಬೋದು. ಡಾಕ್ಟರ್, ಹಾಗೇನೆ ಈ ಇನ್ಫೆಂಟೈಲ್ ಕೋಳಿಕ ಅಂತ ಹೇಳಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ಸ್ ಏನೆಲ್ಲ ಲಭ್ಯವಿದೆ ಡಾಕ್ಟರ್? ಹಾಗೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಅಂತ ಇಲ್ಲ ಆ್ಯಕ್ಚುಲಿ. ಮತ್ತು ಈಗ ಒಂದು ಈಗಲ್ಲ, ಸ್ವಲ್ಪ ಸಮಯ ಆಯಿತು, ಒಂದು ಮೆಡಿಸಿನ್ ಇದೆ, ಅದನ್ನು ತುಂಬ ವಿಪರೀತವಾಗಿರುವವರಿಗೆ ಕೊಡ್ತೇವೆ. ಒಂದು ಸೈಮೆಥಿಕೋನ್ ಅಂತ ಬರ್ತದೆ, ಕೋಳಿಕೇಡ್ ಹಾಗೆ ಬೇರೆ ಬೇರೆ ಟ್ರೇಡ್ ನೇಮ್ಸಿಂದ ಬರುತ್ತೆ ಸೈಮೆಥಿಕೋನ್. ಅದರದ್ದು ಮೇನ್ ಕಾಂಪೊನೆಂಟ್ ಅದು ಬೇಸಿಕಲಿ ನಮ್ಮ ಈ ಗ್ಯಾಸ್ ಅಂತ ಹೇಳ್ತೇವಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೇವೆ, ರೆಡ್ಯೂಸ್ ಮಾಡುವಂಥದ್ದು. ಸೊ ಅದನ್ನು ಕೊಡ್ಬೋದು. ಇಲ್ಲದಿದ್ದರೆ ನಮ್ಮ ಕಾಮನ್ ರೆಮಿಡೀಸ್, ಮನೆಯಲ್ಲಿ ಮಗುವಿದು ಅಟೆನ್ಷನ್ ಡಿಸ್ಟ್ರಾಕ್ಟ್ ಮಾಡೋದು ಅಂದರೆ ಹಾಡೋದು ಅಥವಾ ಆಡಿಸೋದು, ಇಲ್ಲಾದರೆ ಈ ಸ್ವಲ್ಪ ಹೊಟ್ಟೆಗೆ ಬಿಸಿ ನೀರು ಶಾಖ, ಈಗ ಟವೆಲನ್ನು ಒಂದು ಹದ ಬಿಸಿ ನೀರಲ್ಲಿ ಇಟ್ಕೊಂಡು ಇದು ಹೊಟ್ಟೆ ಮೇಲೆ ಇಡೋದು, ಅಥವಾ ಮಗುವನ್ನು ಎತ್ಕೊಂಡು ಅಪ್ಪಿಕೊಂಡ್ರೆ ಅಂದರೆ ಹೊಟ್ಟೆಗೆ ಸ್ವಲ್ಪ ಪ್ರೆಷರ್ ಬೀಳೋ ಹಾಗೆ ಅದೆಲ್ಲ ಇದ್ದರೆ ಇದು ಮಗುವಿಗೊಂದು ಕಂಫರ್ಟ್ ಥರ ಸಿಗುತ್ತೆ. ಮತ್ತು ತೇಗಿಸೋದು, ಈ ಮಕ್ಕಳು ತುಂಬ ಹತ್ತರೆ ಅಥವಾ ಹಾಲು ಕುಡಿಯುವಾಗ ಗಾಳಿಯನ್ನು ನುಂಗುತ್ತೆ, ಗಾಳಿ ನುಂಗುವಾಗ ಈ ಹೊಟ್ಟೆ ಸ್ವಲ್ಪ ಡಿಸ್ಟೆಂಟ್ ಆಗುತ್ತೆ. ಆಗ ಹಾಲು ಕುಡಿಸಿದ ಕೂಡಲೇ ಮಗುವನ್ನು ಎತ್ಕೊಂಡು, ಕೂಡಲೇ ಮಲಗಿಸಬಾರ್ದು, ಮಗುವನ್ನು ಎತ್ಕೊಂಡು ಬೆನ್ನು ಜೆಂಟ್ಲಿ ತಟ್ಟಿದರೆ ಅದು ಗಾಳಿ ಹೊರಗೆ ಬರುತ್ತೆ, ನಾವು ಬರ್ಪಿಂಗ್ ಅಂತ ಹೇಳ್ತೇವೆ. ತೇಗಬಿಡೋದು, ಬೇಸಿಕಲಿ ತೇಗಿಸೋದು. ಸೊ ಹಾಗೆ ಅದೆಲ್ಲ ಮಾಡಿದರೆ ಇದು ಈ ಇನ್ಫೆಂಟೈಲ್ ಕೋಳಿಕ್ ಅಂತ ಹೇಳೋದು ತುಂಬ ಕಡಿಮೆ ಆಗುತ್ತೆ. ಡಾಕ್ಟರ್, ಹಾಗೇನೆ ಈ ರೀತಿಯಾದಂತ ಹೊಟ್ಟೆ ನೋವಿಗೆ ಪಾಲಕರು ಮನೆಯಲ್ಲಿ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ಗಳನ್ನ ಮಾಡ್ಬೋದು ಡಾಕ್ಟರ್? ಮನೆಯಲ್ಲಿ ಅವರು ಪಾಲಕರು ಇದು ಪೋಷಕರು ಹೆತ್ತವರು ಶುರುವಿಗೆ ಅದು
ನಾವು ಅರ್ಜೆಂಟಾಗಿ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕಾ ಅಲ್ಲ ಆಸ್ಪತ್ರೆಗೆ ಹೋಗಬೇಕಾ ಅಲ್ಲ ಮನೆಯಲ್ಲಿ ನೋಡ್ಬೋದಾ ಅಂತ ಒಂದು ಡಿಟರ್ಮಿನ್ ಮಾಡಬೇಕು. ಅದು ಒಂದು. ಇನ್ನೊಂದು, ಮನೆಯಲ್ಲಿ ಏನು ಮಾಡ್ಬೋದು? ನಾನು ಹೇಳಿದಾಗೆ ಈ ಇನ್ಫೆಂಟೈಲ್ ಕೋಳಿಕೆಗೆ ಬಿಸಿನೀರು ಶಾಖ ಅಥವಾ ಮಗುವಿದು ಡಿಸ್ಟ್ರಾಕ್ಟ್, ಅಟೆನ್ಷನ್ ಡಿಸ್ಟ್ರಾಕ್ಟ್ ಮಾಡೋದು, ತೇಗಿಸೋದು, ಆ ಥರ ಇದು ಟ್ರೀಟ್ಮೆಂಟ್ಸ್ ಮಾಡ್ಬೋದು. ನಾನು ಹೇಳಿದಾಗೆ ನಾವು ಫಸ್ಟಿಗೆ ಅದು ನಾವು ಮನೆಯಲ್ಲಿ ನೋಡ್ಬೋದಾ ಇಲ್ವಾ ಅಂತೇಳಿ ಡಿಸಿಷನ್ ತಗೊಳ್ಬೇಕು. ಅದಕ್ಕೆ ಒಂದು ಕ್ಲೂ, ಮಗು ನೋವುಂಟು ಮಾತ್ರ ಮಗುವಿನ ಎಲ್ಲ ಕೆಲಸ, ಈಗ ಆಡ್ತಾ ಇದ್ದರೆ ಆಡ್ತದೆ, ಅದು ಆ್ಯಕ್ಟಿವಿಟಿಯಲ್ಲಿ ಏನು ರೆಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದರೆ ಆ ನೋವು ಮೋಸ್ಟ್ಲಿ ಅಷ್ಟು ಸೀರಿಯಸ್ ಅಲ್ಲ. ಆದರೆ ನೋವಿಂದ ತುಂಬ ನೋವು, ಅದು ಮಗು ಆಡ್ತಿದ್ದದನ್ನು ಬಿಟ್ಟುಬಿಟ್ರೆ ಸುಮ್ಮನೆ ಮಲ್ಕೊಂಡಿದ್ದರೆ ಅದು ಏನಾದರೂ ತೊಂದರೆ ಇರಬಹುದು. ಆದರೆ ಸೊ ನಾವು ಮನೆಯಲ್ಲಿ ಏನು ಮಾಡುವಂಥದ್ದಲ್ಲ ಅಂತ ಡಿಸೈಡ್ ಮಾಡಬೇಕು. ಈಗ ನಮಗೆ ಸ್ಪೆಸಿಫಿಕ್ ಆಗಿ ಮನೆಯಲ್ಲಿ ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದಾಗೆ ಹೀಗೆ ಕಂಫರ್ಟ್ ಮಾಡ್ಬೋದು, ಬಿಸಿನೀರು ಶಾಖವನ್ನು ಕೊಡ್ಬೋದು, ಮತ್ತು ನಾವು ಏನು ಫುಡ್ ಕೊಡುವಾಗ ಆದಷ್ಟು ಬ್ಲ್ಯಾಂಡ್, ಅಷ್ಟು ಖಾರ, ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಅಂಥದ್ದೆಲ್ಲ ಕೊಡದೆ ಬ್ಲ್ಯಾಂಡ್ ಆಗಿರೋ ಗಂಜಿ ಅಥವಾ ಬ್ರೆಡ್, ಜಾಸ್ತಿ ಲಿಕ್ವಿಡ್ಸ್, ನೀರು, ಜ್ಯೂಸು ಹಾಗೆ ಕೊಡಬೇಕು ಈ ಹೊಟ್ಟೆ ನೋವು ಇರುವಾಗ. ಇಂಥದ್ದು ಈ ಸ್ಪೈಸಿ ಫುಡ್ ಎಲ್ಲ ಕೊಟ್ಟರೆ ಅದು ರಿಯಾಕ್ಷನ್ ಜಾಸ್ತಿ ಇರುತ್ತೆ, ನೋವು ಜಾಸ್ತಿ ಆಗ್ಬೋದು. ಸೊ ಈ ಥರ ಇವುಗಳನ್ನು ಮಾಡಿ ನೋಡ್ಬೋದು. ಆದರೆ ನೋವು ಜಾಸ್ತಿ ಆಗ್ತಾ ಇದ್ದರೆ ಪುನಃ ಆಸ್ಪತ್ರೆಗೇ ಬರಬೇಕಾಗ್ತದೆ. ಜಾಸ್ತಿ ಅಂದರೆ ಹೊಟ್ಟೆ ನೋವಿಗೆ ಮನೆಯಲ್ಲಿ ಈ ಪ್ಯಾರಾಸಿಟಮಾಲ್ ನಿಮ್ಮ ಯೂಶ್ವಲಿ ಹೆಚ್ಚಿನ ಮನೆಯಲ್ಲಿ ಇರ್ತದೆ, ಈ ಜ್ವರಕ್ಕೆ ಹಾಗೇನಾದರೂ ತಂದಿಟ್ಟಿರ್ತಾರೆ. ನಿಮಗೆ ಡೋಸೇಜ್ ಗೊತ್ತಿದ್ದರೆ ಒಂದು ಡೋಸ್ ಪ್ಯಾರಾಸಿಟಮಾಲ್ ಕೊಡ್ಬೋದು. ಅದರಲ್ಲಿ ನೋವು ಕಡಿಮೆ ಆಗಲಿಲ್ಲ ಅದಿದ್ದರೆ ನಾವು ಆಸ್ಪತ್ರೆಗೆ ಬರಬೇಕಾಗ್ತದೆ. ಓಕೆ ಡಾಕ್ಟರ್, ಮಕ್ಕಳಲ್ಲಿ ಹೊಟ್ಟೆ ನೋವಿದ್ದರೆ ಯಾವ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯನ್ನು ಕೈಗೊಳ್ಬೇಕು ಡಾಕ್ಟರ್? ಇದು ಭಾರಿ ಮುಖ್ಯ. ಅಂದರೆ ನಮಗೆ ಇದನ್ನು ಐಡೆಂಟಿಫೈ ಮಾಡಿದರೆ ಕೂಡಲೇ ಆಸ್ಪತ್ರೆಗೆ ಬಂದು ಬೇಕಿದ್ದ ಚಿಕಿತ್ಸೆಯನ್ನು ಪಡಿಬೋದು. ಈಗ ಸಡನ್ ನೋವು ಬಂದರೆ, ಮಗು ಆಡ್ತಾ ಇತ್ತು, ಸಡನ್ ತುಂಬ ನೋವು ಇದ್ದರೆ ಅದು ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಬೇಕು. ಮತ್ತು ಬಂದ ನೋವು ಅದು ಜಾಸ್ತಿ ಆಗ್ತಾ ಇದೆ, ಕೆಲವೊಮ್ಮೆ ನೋವು ಬರ್ತದೆ ಸ್ವಲ್ಪ ಹೊತ್ತಾದಮೇಲೆ ಹಾಗೆ ನಿಂತು ಹೋಗುತ್ತೆ, ಮತ್ತು ಮಗುಗೇನು ತೊಂದರೆ ಇರುತ್ತೆ. ಆದರೆ ಇದು ಜಾಸ್ತಿ ಆಗ್ತಾ ಇದೆ, ಸಮಯ ಹೋದಾಗೆ ನೋವು ಜಾಸ್ತಿ ಆಗ್ತಾ ಇದೆ, ಅದು ತುರ್ತು ಚಿಕಿತ್ಸೆಗೆ ಹೋಗಬೇಕು. ನೋವಿನೊಟ್ಟಿಗೆ ವಾಂತಿ, ಬೇರೆ ಸಿಂಪ್ಟಮ್ಸ್, ನೋವಲ್ಲದೆ ಬೇರೆ ಸಿಂಪ್ಟಮ್ಸ್, ಈಗ ವಾಂತಿ ಪರ್ಸಿಸ್ಟೆಂಟ್ ಆಗಿ ಒಂದೆರಡು ಸಲ ಅಲ್ಲ ದಿನ ಇಡೀ ವಾಂತಿ ಆಗ್ತಾ ಇದೆ, ಅದು ಪ್ರಾಬಬ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ವಾಂತಿ ಪರ್ಟಿಕ್ಯುಲರ್ ಹಸಿರು ಬಣ್ಣ, ನಾವು ಅದು ಹಸಿರು ಬಣ್ಣ ಇದ್ದರೆ ಬೈಲ್ ಅಂತ ಹೇಳ್ತೇವೆ, ಬಿಲಿಯಸ್ ವಾಮಿಟಿಂಗ್. ಅದು ಇದ್ದರೆ ಮೋಸ್ಟ್ಲಿ ಕರುಳಲ್ಲಿ ಅಡಚಣೆ ಇದೆ, ಬ್ಲಾಕ್ ಇದೆ, ಅದಕ್ಕೋಸ್ಕರ ಆಗ್ತಾ ಇದೆ, ನೀವು ಆಸ್ಪತ್ರೆಗೆ ಬರಬೇಕಾಗತ್ತೆ. ಅದೇ ಥರ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ವಾಂತಿ, ಹೊಟ್ಟೆ ಉಬ್ಬರ ಇದ್ದರೆ ಅದು ಇಟ್ಸ್ ಎ ಡೇಂಜರ್ ಸೈನ್. ವಾಂತಿ ಅಥವಾ ಮೋಷನಲ್ಲಿ ರಕ್ತ ಇದ್ದರೆ ಅದು ಡೇಂಜರ್ ಸೈನ್. ಸೊ ಜ್ವರ, ತುಂಬ ವಿಪರೀತ ಜ್ವರ, ಬಿಡ್ತಾ ಇಲ್ಲ, ಚಳಿ, ಇದು ಚಿಲ್ಸ್ ಅಂತ ಹೇಳ್ತೇವೆ ಅದೆಲ್ಲ, ರೈಗರ್ಸ್, ಚಿಲ್ಸ್, ರೈಗರ್ಸ್ ಎಲ್ಲ ಇದ್ದರೆ ಅದು ನೀವು ಆಸ್ಪತ್ರೆಗೆ ಕೂಡಲೇ ಬಂದು ತುರ್ತು ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ಅದೇ ಥರ ಅಸೋಷಿಯೇಟೆಡ್ ಮೂತ್ರ ಸಿಂಪ್ಟಮ್ಸ್, ಮೂತ್ರ ಮಾಡುವಾಗ ತುಂಬ ಉರಿ, ಮೂತ್ರ ಬಣ್ಣ ವ್ಯತ್ಯಾಸ, ಆ ಥರ ಎಲ್ಲ ಇದ್ದರೆ ನೀವು ಆಸ್ಪತ್ರೆಗೆ ಕೂಡಲೇ ಬರಬೇಕಾಗ್ತದೆ. ಮತ್ತು ಮೇಯ್ನ್ ಇನ್ನೊಂದು ಮಗುವಿನ ಆ್ಯಕ್ಟಿವಿಟಿ. ಈಗ ಒಂದು ಕಡೆಯಲ್ಲಿ ಸುಮ್ಮನೆ ಮಲ್ಕೊಂಡಿದೆ ಹೊಟ್ಟೆ ನೋವಿರುವಾಗ, ಆದರೂ ಯೂಶ್ವಲಿ ಆಡೋದು, ಮಾತಾಡೋದು ಏನು ಮಾಡ್ತಾ ಇಲ್ಲ, ಫುಡ್ ಸರಿಯಾಗಿ ಫುಡ್ ರೆಫ್ಯೂಸ್ ಮಾಡ್ತಾ ಇದೆ, ಆ ಥರ ಎಲ್ಲ ಇದ್ದರೆ ಅರ್ಜೆಂಟಾಗಿ ಆಸ್ಪತ್ರೆಗೆ ಬರಬೇಕಾಗ್ತದೆ. ಡಾಕ್ಟರ್, ಈಗ ಹೊಟ್ಟೆ ನೋವಲ್ಲಿ ಯಾವ ರೀತಿಯಾದ ಟೈಪ್ಸ್ ಇದೆ ಅದರ ಬಗ್ಗೆ ಇನ್ನಷ್ಟು ಬ್ರೀಫಾಗಿ ಎಕ್ಸ್ಪ್ಲನೇಷನನ್ನು ಕೊಡ್ಬೋದಾ? ನಾವು ಒಂದು ಆಸ್ಪತ್ರೆಯಲ್ಲಿ ಈಗ ಪೇಷಂಟ್ ಬಂತು, ಇದರ ಓಪಿಡಿಯಲ್ಲಿ ಬಂತು ಅಥವಾ ತುರ್ತು ಚಿಕಿತ್ಸೆಯಲ್ಲಿ ಬಂತು, ನಾವು ಫಸ್ಟಿಗೆ ಅದನ್ನು ಎರಡು ಬ್ರಾಡ್ ಕ್ಯಾಟಗರಿಗೆ ಇದು ಮಾಡ್ತೇವೆ, ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಇನ್ನೊಂದು ಕ್ರಾನಿಕ್ ಅಂತ. ಅಕ್ಯೂಟ್ ಅಂತ ಹೇಳಿದರೆ ಯೂಶ್ವಲಿ ತುರ್ತು ಚಿಕಿತ್ಸೆ ಅಂದರೆ ಏನಾದರೂ ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಬೇಕಾಗತ್ತೆ. ಈ ಕ್ರಾನಿಕ್ ಅಂತ ಹೇಳಿದರೆ ಅಷ್ಟು ಅರ್ಜೆಂಟಾಗಿ ಏನು ಮಾಡಬೇಕಾಗಿಲ್ಲ, ಇದು ಅದು ಅಷ್ಟು ಸಿವಿಯರ್ ಅಲ್ಲ, ಅಂದರೆ ಅಷ್ಟು ಹೆದರಬೇಕಾದಂಥ ಅಂತಲ್ಲ, ಹೆಚ್ಚಿನ ಅಕ್ಯೂಟ್ ಇದಕ್ಕೆ ಆಪರೇಷನ್ ವಿಧಾನ ಟ್ರೀಟ್ಮೆಂಟು ಬೇಕಾಗತ್ತೆ. ಸೊ ಅದು ನಾವು ಆಸ್ಪತ್ರೆಯಲ್ಲಿ ಪೇಷಂಟನ್ನು ನೋಡುವಾಗ ಈ ಹೊಟ್ಟೆಯನ್ನು ನಾಲ್ಕು
ರೀಜನ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಆ ಹೊಟ್ಟೆ ನೋವು ಎಲ್ಲಿ ಇದೆ ಅಂತ ನೋಡ್ತೇವೆ. ಸೊ ಆ ಏರಿಯಾದಲ್ಲಿ ನಮ್ಮ ಹೊಟ್ಟೆ ಒಳಗೆ ಒಂದೊಂದು ಆರ್ಗನ್ಸ್ ಇರ್ತದೆ ಯೂಶ್ವಲಿ. ಅದರ ನೋವು ಈಗ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇದ್ದರೆ ಆ ಆರ್ಗನಿಂದ ಬರುವ ಸಾಧ್ಯತೆ ಜಾಸ್ತಿ. ಈಗ ನಮ್ಮ ಅಪೆಂಡಿಕ್ಸ್ ಅಂತ ಹೇಳೋದು ನಮ್ಮ ರೈಟ್ ಸೈಡ್ ಕೆಳಗೆ ಇದೆ. ಸೊ ಅಲ್ಲಿ ನೋವಿದ್ರೆ ಅಪೆಂಡಿಕ್ಸ್ ಪ್ರಾಬ್ಲಮ್ ಇರ್ಬೋದು. ಹೆಚ್ಚಿನ ಸಣ್ಣ ಕರುಳು ಪ್ರಾಬ್ಲಮ್ಸ್ ನಮ್ಮ ಹೊಕ್ಕಳು ಸುತ್ತ ನೋವಿರುತ್ತದೆ. ಅದೇ ಥರ ಕಿಡ್ನಿ ಇದು ಎಲ್ಲ ಪ್ರಾಬ್ಲಮ್ ಇದ್ದರೆ ನಮಗೆ ಈ ಸೈಡಲ್ಲಿ ನಾವು ಫ್ಲ್ಯಾಂಕ್ ಅಥವಾ ಲಾಯ್ನ್ ಅಂತ ಹೇಳ್ತೇವೆ ಅಲ್ಲಿ ನೋವು ಬರುವ ಚಾನ್ಸ್ ಇದೆ. ಅದೇ ಮೂತ್ರಕೋಶ ಅದರಲ್ಲಿ ತೊಂದರೆ ಆದರೆ ಯೂಶ್ವಲಿ ಕೆಳಭಾಗ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಬರ್ತದೆ. ಹಾಗೆ ಅದು ಎಲ್ಲಿ ನೋವಿದೆ ಅಂತ ಡಿಸೈಡ್ ಮಾಡಿ ಅದು ಎಷ್ಟು ಸಮಯ ಆಯಿತು, ಬೇರೆ ಏನು ಸಿಂಪ್ಟಮ್ ಇದೆ ಅದೆಲ್ಲ ನೋಡಿ ನಾವು ಅದು ಅಕ್ಯೂಟ್ ನೋವಾ ಅಥವಾ ಕ್ರಾನಿಕ್ ಅಥವಾ ರಿಕರೆಂಟ್ ನೋವಾ ಅಂತೇಳಿ ಡಿಸೈಡ್ ಮಾಡ್ತೇವೆ. ಅದಕ್ಕೆ ಪ್ರಕಾರ ಟೆಸ್ಟ್ಗಳು ಮಾಡಬೇಕಾಗ್ತದೆ ಮತ್ತು ಯಾಕೆ ನೋವು ಬಂತು ಅಂತ ಕಾರಣ ಮಾಡಿ ಮತ್ತು ಟ್ರೀಟ್ಮೆಂಟ್ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ಅಪೆಂಡಿಕ್ಸ್ ಅಂತ ಹೇಳಿದ್ರಿ, ಅಪೆಂಡಿಕ್ಸ್ ಬರೋದಕ್ಕೆ ಕಾರಣ ಏನು ಡಾಕ್ಟರ್, ಅಥವಾ ಯಾವ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಕಾಣಿಸಿಕೊಳ್ಳುತ್ತೆ? ಈ ಅಪೆಂಡಿಸೈಟಿಸ್, ಅಪೆಂಡಿಕ್ಸ್ ಅಂತ ಹೇಳೋದು ನಮ್ಮ ಎಲ್ಲರ ಶರೀರದಲ್ಲೂ ಇದೆ, ಅದು ಏನು ಹೊಸದಾಗಿ ಬರೋದಲ್ಲ, ಎಲ್ಲರ ಶರೀರದಲ್ಲೂ ಅಪೆಂಡಿಕ್ಸ್ ಇದೆ. ಅದು ದೊಡ್ಡ ಕರುಳಿನದು ಮೊದಲನೇ ಭಾಗದಲ್ಲಿ ಒಂದು ಸಣ್ಣ ಅಪೆಂಡೇಜ್, ಆ್ಯಕ್ಚುಲಿ ಒಂದು ಎಕ್ಸ್ಟ್ರಾ ಒಂದು ಒಂದು ಸಣ್ಣ ಗ್ರೋತ್ ಇರುವ ಥರ, ಅದು ಅದರಲ್ಲಿ ಇನ್ಫೆಕ್ಷನ್ ಆದರೆ ನಾವು ಅಪೆಂಡಿಸೈಟಿಸ್ ಅಂತ ಹೇಳ್ತೇವೆ, ಆವಾಗ ಇದು ನೋವು ಬರೋದು. ಸೊ ಅದಕ್ಕೆ ಕಾರಣ ಸ್ಪೆಸಿಫಿಕ್ಕಾಗಿ ಈಗ ಮೇನ್ಲಿ ಈ ಡಯಟ್ ಎಲ್ಲ ಚೇಂಜ್ ಆಗಿರೋದು. ತುಂಬ ನಾವು ನಮ್ಮ ಹಳೆ ಡಯಟ್ಗಿಂತ ಈಗ ಫೈಬರ್ ಡಯಟ್ ಎಲ್ಲ ಕಡಿಮೆ ಆಗ್ತಾ ಇದೆ. ಈ ಮಲಬದ್ಧತೆಯಿಂದ ಇದು ಅಪೆಂಡಿಸೈಟಿಸ್ ಬರ್ಬೋದು. ಮತ್ತು ಕೆಲವು ಸಲ ಮೋಷನ್ ಗಟ್ಟಿಯಾಗಿ ಈ ಅಪೆಂಡಿಕ್ಸ್ ದೊಡ್ಡ ಕರುಳು ಜಾಯಿನ್ ಆಗುವಲ್ಲಿ ಒಂದು ಕನೆಕ್ಷನ್ ಇರುತ್ತೆ, ಆ ಕನೆಕ್ಷನ್ ಬ್ಲಾಕ್ ಆಗುತ್ತೆ, ಮೋಷನ್ ಗಟ್ಟಿಯಾಗಿ ಕಲ್ಲು ಥರ ಆಗಿ ಅಲ್ಲಿ ಕೂತ್ಕೊಂಡು ಅದು ಬ್ಲಾಕ್ ಆಗುತ್ತೆ. ಸೊ ಹಾಗೆ ಇದ್ದರೆ ಅಪೆಂಡಿಕ್ಸಲ್ಲಿ ಇನ್ಫೆಕ್ಷನ್ ಬರುತ್ತೆ. ಅಪೆಂಡಿಕ್ಸಲ್ಲಿ ಇನ್ಫೆಕ್ಷನ್ ಬಂದರೆ ನಮಗೆ ಈ ಯೂಶ್ವಲಿ ಈ ಹೊಟ್ಟೆಯ ರೈಟ್ ಸೈಡ್ ಕೆಳಭಾಗ ಅಲ್ಲಿ ನೋವು ಕಂಡು ಬರುತ್ತೆ. ಶುರುವಿಗೆ ಹೊಕ್ಕಳ ಹತ್ರ ಇರ್ಬೋದು, ಸ್ವಲ್ಪ ಸಮಯದಲ್ಲೇ ಅದು ಈಚೆ ಸೈಡಿಗೆ ಶಿಫ್ಟ್ ಆಗುತ್ತೆ. ಅದು ನೋವು ಬಂದರೆ ಒಂದ್ಸಲ ಬಂದು ಕಡಿಮೆ ಆಗೋದಿಲ್ಲ, ಕೂಡಲೇ ಜಾಸ್ತಿ ಆಗುತ್ತೆ ನೋವು, ಜಾಸ್ತಿ ಪರ್ಸಿಸ್ಟೆಂಟ್ ಪೇನ್ ಇರುತ್ತೆ. ಅದರೊಟ್ಟಿಗೆ ವಾಂತಿ ಎಲ್ಲ ಇರ್ಬೋದು, ಶುರುವಿಗೆ ವಾಂತಿ, ಶುರುವಿಗೆ ಜ್ವರನೂ ಬರ್ಬೋದು. ಸೊ ಹಾಗೆ ಇದ್ದರೆ ಅಪೆಂಡಿಕ್ಸ್ ಇರುವ ಚಾನ್ಸ್ ಜಾಸ್ತಿ. ಅಪೆಂಡಿಕ್ಸ್ ಯೂಶ್ವಲಿ ನಾವು 5 ವರ್ಷ ನಂತರ ನೋಡೋದು, 5 ವರ್ಷ ಕೆಳಗೇನೂ ಬರ್ತದೆ, ಬರೋದಿಲ್ಲ ಅಂತೇಳಿ ಅಲ್ಲ, ಆದರೆ ಕಡಿಮೆ ಕಡಿಮೆ ಹೌದು. ಯೂಶ್ವಲಿ ಒಂದು 9-10 ವರ್ಷದಿಂದ 18-15 ವರ್ಷ ಆ ಏಜಲ್ಲಿ ಅದು ಜಾಸ್ತಿ ಕಾಮನ್. ಓಕೆ ಡಾಕ್ಟರ್, ಹಾಗಾದರೆ ಅಪೆಂಡಿಕ್ಸಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ ಮಾಡ್ಬೋದು ಡಾಕ್ಟರ್? ಅದಕ್ಕೇನಾದರೂ ಶಸ್ತ್ರಚಿಕಿತ್ಸೆ ಇದೆಯಾ ಅಥವಾ ಮೆಡಿಸಿನ್ಸಲ್ಲಿಯೇ ಗುಣ ಮಾಡಬಹುದಾ ಅಂತ? ಅಪೆಂಡಿಕ್ಸ್ ಅಪೆಂಡಿಸೈಟಿಸ್ ಅಂತ ಬಂದರೆ ನಾವು ಯೂಶ್ವಲಿ ಸರ್ಜರಿ ಅಡ್ವೈಸ್ ಮಾಡ್ತೇವೆ. ಅದು ಕೆಲವರಿಗೆ ಕೆಲವೊಮ್ಮೆ ಫಸ್ಟ್ ಅಟ್ಯಾಕ್, ಫಸ್ಟ್ ಟೈಮ್ ಬಂದಾಗ ಅದು ತುಂಬ ಸಿವಿಯರ್ ಆಗಿ ಕಂಡು ಬರಲಿಲ್ಲ ಆದರೆ ಮೆಡಿಸಿನ್ಸಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು. ಈಗ ನಾವು ಪರೀಕ್ಷೆ ಮಾಡಿ ನೋಡುವಾಗ ನಮಗೆ ಅದರ ತೀವ್ರತೆ ಗೊತ್ತಾಗುತ್ತೆ. ಸೊ ಮತ್ತು ಸ್ಕ್ಯಾನಿಂಗಲ್ಲಿ ಅದರಲ್ಲಿ ಕೆಲವೊಮ್ಮೆ ಅದು ಒಡೆದಿರ್ತದೆ, ಅಪೆಂಡಿಕ್ಸ್ ಇನ್ಫೆಕ್ಷನ್ ಆಗಿ ಒಡೆದು ಸುತ್ತ ರಶಿ ಎಲ್ಲ ಸೇರ್ತದೆ. ಹಾಗೆಲ್ಲ ಇದ್ದರೆ ಆಪರೇಷನ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ಅಷ್ಟು ತೀವ್ರ ಇಲ್ಲ, ಆದರೆ ಮೊದಲನೇ ಅಟ್ಯಾಕಿಗೆ ಬೇಕಿದ್ರೆ ಒಂದ್ಸಲ ಮೆಡಿಸಿನ್ಸ್ ಕೊಟ್ಟು ನೋಡ್ಬೋದು. ಆದರೆ ಈ ಮೆಡಿಸಿನ್ ಕೊಟ್ಟು ನೋಡುವ ಇದರಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಒಂದ್ಸಲ ಅಪೆಂಡಿಕ್ಸ್ ಆದರೆ ಇನ್ನೊಂದು ಸಲ ಅಪೆಂಡಿಸೈಟಿಸ್ ಆಗುವ ಚಾನ್ಸ್ ಇದೆ ಅದು. ಸೊ ಯೂಶ್ವಲಿ ನಾವು ಅಪೆಂಡಿಸೈಟಿಸ್ಗೆ ಆಪರೇಷನ್ನೇ ಅಡ್ವೈಸ್ ಮಾಡ್ತೇವೆ. ಅದು ಈಗ ಏನಾದರೂ ಅರ್ಜೆಂಟ್ ಪ್ರಾಬ್ಲಮ್ ಇದೆ, ಈಗ ಎಕ್ಸಾಮ್ ಇದೆ ಹಾಗೆ ಇದ್ದರೆ ಬೇಕಿದ್ರೆ ಆವಾಗ ಮೆಡಿಸಿನ್ಸ್ ಕೊಟ್ಟು ಒಂದು 1.5 ತಿಂಗಳು ನಂತರ ಬೇಕಿದ್ರೆ ಆಪರೇಷನ್ ಮಾಡಿಸ್ಬೋದು. ಓಕೆ ಡಾಕ್ಟರ್. ಡಾಕ್ಟರ್, ಯಾವ್ಯಾವ ರೀತಿಯ ಹೊಟ್ಟೆ ನೋವಿಗೆ ಯಾವ್ಯಾವ ರೀತಿಯ ತಪಾಸಣೆಗಳು ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೊಟ್ಟೆ ನೋವು ಅದೇ ನಾನು ಹೇಳಿದಾಗೆ, ನಾವು ಆಸ್ಪತ್ರೆಗೆ ಬಂದ ಮೇಲೆ ಅದು ನಾನು ಹೇಳಿದಾಗೆ ಅದು ಯಾವ ಭಾಗದಲ್ಲಿದೆ ಅದು ಸಿಂಪ್ಟಮ್ಸ್ ಮೇಲೆ ನಾವೊಂದು ಊಹೆ ಮಾಡ್ತೇವೆ ಅದು ಯಾವ ಕಾರಣದಿಂದ ಬಂದಿರ್ಬೋದು, ಯಾವ ಆರ್ಗನ್ದು ಪ್ರಾಬ್ಲಮಿಂದ ಬಂದಿರ್ಬೋದು, ಅದರ ಮೇಲೆ ತಪಾಸಣೆ ಡಿಪೆಂಡ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಬ್ಲಡ್ ಇನ್ವೆಸ್ಟಿಗೇಷನ್, ಬ್ಲಡ್ ಟೆಸ್ಟ್ಗಳು ಮಾಡ್ತೇವೆ. ಅದರಲ್ಲಿ ಇನ್ಫೆಕ್ಷನ್ ಇದಾದರೆ ಈ ಬಿಳಿ ರಕ್ತ ಕಣ ಅಂತ ಹೇಳಿದೆ ಅದು ಜಾಸ್ತಿ ಇರ್ತದೆ ಬ್ಲಡ್ಡಲ್ಲಿ.
ಅದೇ ಥರ ಈ ಕಿಡ್ನಿ ತೊಂದರೆ ಆದರೆ ಬೇರೆ ಯೂರಿಯಾ ಕ್ರಿಯಾಟಿನಿನ್ ಹಾಗೆ ಮಾಡ್ತೇವೆ, ಲಿವರ್ ತೊಂದರೆ ಆದರೆ ಲಿವರ್ ಫಂಕ್ಷನ್ ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಮತ್ತು ಪ್ರಧಾನವಾದ ಒಂದು ಟೆಸ್ಟ್ ಯೂಶ್ವಲಿ ಅಲ್ಟ್ರಾಸೌಂಡ್, ನಾವು ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಸ್ಕ್ಯಾನಿಂಗ್ ಮಾಡಿದೆ ಅದರಲ್ಲಿ ನಮಗೆ ಅಂಗಾಣುಗಳು ಕಾಣ್ತದೆ, ಅದರದೊಂದು ಭಾವಚಿತ್ರ ಥರ ಕಾಣುತ್ತೆ. ಸೊ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ಅದರಲ್ಲಿ ಕಾಣುತ್ತೆ. ಅದು ಅಲ್ಟ್ರಾಸೌಂಡ್ ಇದೆ, ಬೇಸಿಕ್ ಸ್ಕ್ಯಾನಿಂಗ್ ಅವರ ಫಸ್ಟ್ ಲೆವೆಲ್ ಸ್ಕ್ಯಾನಿಂಗ್, ಎಕ್ಸ್ರೇ, ಅಲ್ಟ್ರಾಸೌಂಡ್. ಮತ್ತು ಅಲ್ಟ್ರಾಸೌಂಡಲ್ಲಿ ಏನಾದರೂ ಐಡಿಯಾ ಇದೆ, ತೊಂದರೆ ಇದೆ ಅಂತ ಗೊತ್ತಾಯಿತು, ಮಾತ್ರ ಜಾಸ್ತಿ ಮಾಹಿತಿ ಬೇಕು ಅಂತ ಹೇಳಿದರೆ ಕೆಲವೊಮ್ಮೆ ಸಿ ಟಿ ಸ್ಕ್ಯಾನ್ ಆ ಥರ ಅಥವಾ MRI CT MRI ಮಾಡಬೇಕಾಗತ್ತೆ. ಸೊ ಕೆಲವು ಹೆಚ್ಚಿನ ಇದರಲ್ಲಿ ಸಣ್ಣ ತೊಂದರೆಯಲ್ಲಿ ಅಲ್ಟ್ರಾಸೌಂಡೇ ಸಾಕಾಗುತ್ತೆ. ಸೊ ಅದರ ಮೇಲೆ ನಾವು ಮತ್ತೆ ಅದು ಯಾವ ಆರ್ಗನಿಂದ ತೊಂದರೆ ಶುರುವಾಗಿದೆ ಅದಕ್ಕೆ ಡಿಸೈಡ್ ಅದು ಗೊತ್ತಾದ್ಮೇಲೆ, ಯಾವ ಕಾಯಿಲೆ ಅಂತ ಗೊತ್ತಾದ್ಮೇಲೆ ಮತ್ತೆ ಅದಕ್ಕೆ ಬೇಕಿದ್ದ ಹಾಗೆ ಟ್ರೀಟ್ಮೆಂಟ್ ಮಾಡಬೇಕು. ಓಕೆ ಡಾಕ್ಟರ್. ಡಾಕ್ಟರ್, ಹೊಟ್ಟೆ ನೋವಿಗೆ ಚಿಕಿತ್ಸಾ ವಿಧಾನಗಳು ಯಾವುದೆಲ್ಲ ಲಭ್ಯವಿದೆ ಡಾಕ್ಟರ್, ಅಥವಾ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಮಾಡಬಹುದು? ಈಗ ನಾನು ತುಂಬ ಕಂಡೀಷನ್ಸ್ ಫಸ್ಟಿಗೆ ಹೇಳಿದ್ದೆ, ಅದು ಹೆಚ್ಚಿನದಕ್ಕೆ ಮೆಡಿಸಿನ್ಸಲ್ಲೇ ಇದು ಮಾಡ್ಬೋದು, ಮದ್ದಿನಲ್ಲೇ ಮಾಡ್ಬೋದು, ಅಥವಾ ಕರುಳಿಗೆ ಸ್ವಲ್ಪ ರೆಸ್ಟ್ ಕೊಟ್ಟರೆ, ಅಂದರೆ ಹೊಟ್ಟೆಗೇನು ಕೊಡದೆ ನಾವು ಡ್ರಿಪ್ಸಲ್ಲಿ ನೋಡ್ಕೊಳ್ತೇವೆ. ಆದರೆ ಕೆಲವು ಕಂಡೀಷನ್ಸಿಗೆ ಆಪರೇಷನ್ ಆಗಲೇಬೇಕಾಗ್ತದೆ. ಈಗ ಕರುಳು ಬ್ಲಾಕ್ ಇದ್ದರೆ, ಹರ್ನಿಯ ಇದ್ದರೆ, ಅಪೆಂಡಿಸೈಟಿಸ್ ಅಂಥದಕ್ಕೆಲ್ಲ ಆಪರೇಷನ್ ವಿಧಾನನೇ ಮಾಡಬೇಕಾಗ್ತದೆ. ಸೊ ಇದು ಬ್ರಾಡ್ಲಿ ಇದು ಎರಡು ವಿಧಾನ, ಒಂದು ಮೆಡಿಸಿನ್ಸಲ್ಲಿ, ಒಂದು ಸರ್ಜರಿಯಲ್ಲಿ. ಹಾಗೆಯೇ ಈ ಹೊಟ್ಟೆ ನೋವಿಗೆ ಶಸ್ತ್ರಚಿಕಿತ್ಸೆ ಏನಾದರೂ ಬೇಕಾಗುತ್ತಾ, ಅಥವಾ ಇನ್ ಕೇಸ್ ಬೇಕಾದ್ರೂ ಯಾವ ರೀತಿಯಾದಂಥ ಹೊಟ್ಟೆ ನೋವುಗಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗಬಹುದು ಡಾಕ್ಟರ್? ಅದೇ ನಾನು ಹೇಳಿ, ಒಂದು ಬ್ರಾಡ್ ಮೆಡಿಸಿನ್ ಸರ್ಜರಿ. ಸೊ ಯಾವ ಕಂಡೀಷನ್ಸಿಗೆ ಸರ್ಜರಿ ಬೇಕಾಗುತ್ತೆ, ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ, ಅಪೆಂಡಿಸೈಟಿಸ್ ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್ ನಾವು ಹೊಟ್ಟೆ ನೋವಲ್ಲಿ ಸರ್ಜರಿ ಮಾಡಬೇಕಾದ. ಮತ್ತು ಅದರ ಮುಂಚೆ ನಾವು ಇನ್ಫೆನ್ಸಿಯಲ್ಲಿ ಒಂದು ಇಂಟರ್ಸೆಪ್ಷನ್ ಅಂತ ಹೇಳಿದ್ವಿ, ಅದು ತುಂಬ ಲೇಟಾಗಿ ಬಂದರೆ, ಕೆಲವರು ಮೂರು ನಾಲ್ಕು ದಿನದಲ್ಲಿ ಬರ್ತಾರೆ, ಅಂಥ ಸಿಚುವೇಷನಲ್ಲಿ ಕೆಲವೊಮ್ಮೆ ಅದಕ್ಕೆ ಆಪರೇಷನ್ ಬೇಕಾಗ್ತದೆ. ಮತ್ತು ಹರ್ನಿಯಾ ತೊಂದರೆ ಇದ್ದರೂ ಆಪರೇಷನ್ ಬೇಕಾಗ್ತದೆ. ಮತ್ತು ಕೆಲವು ಥರ ಇನ್ಫೆಕ್ಷನ್ಗಳಿಗೆ ಒಳಗೆ ರಶಿಯೆಲ್ಲ ತುಂಬಿದರೆ ಅದಕ್ಕೂ ಆಪರೇಷನ್ ಬೇಕಾಗುತ್ತೆ. ಮತ್ತು ಈ ಕಲ್ಲು, ನಮ್ಮ ಕಿಡ್ನಿಯಲ್ಲಿ ಕಲ್ಲು, ಮೂತ್ರ ಹೋಗುವ ಟ್ಯೂಬಲ್ಲಿ ಎಲ್ಲಿಯಾದರೂ ಕಲ್ಲು, ಅದಕ್ಕೂ ಸಣ್ಣ ಕಲ್ಲುಗಳಿದ್ದರೆ ಅವು ತಾನಾಗಿ ಪಾಸಾಗಿ ಹೋಗ್ತದೆ. ಆದರೆ ಕೆಲವು ದೊಡ್ಡ ಸೈಜ್ ಕಲ್ಲು ಇದ್ದರೆ ಅದಕ್ಕೆ ಆಪರೇಷನ್ ಬೇಕಾಗ್ತದೆ. ಆದರೆ ಆಪರೇಷನ್ ಎಲ್ಲ ಇದರಲ್ಲಿ ಓಪನ್, ನಾವು ದೊಡ್ಡ ಗಾಯ ಮಾಡಿ ಮಾಡಬೇಕಾಗಿಲ್ಲ. ಈ ಕಲ್ಲಿನ ಇದರಲ್ಲಿ ಯೂಶ್ವಲಿ ಎಂಡೋಸ್ಕೋಪಿಯಲ್ಲಿ ಸಹ ಮಾಡಿ ತೆಗಿಬಹುದು. ಮತ್ತು ಕೆಲವು ರೇರರ್ ಇದು, ಈ ಹೊಟ್ಟೆಯಲ್ಲಿ ಗೆಡ್ಡೆಗಳು, ಮಕ್ಕಳಲ್ಲೂ ಗೆಡ್ಡೆಗಳು ಬೆಳೆಯುವ ಚಾನ್ಸ್ ಇದೆ, ಆ ಥರ ಗೆಡ್ಡೆಗಳಿಂದಾಗಿ ನೋವೆಲ್ಲ ಬಂದರೆ ಅದಕ್ಕೂ ಆಪರೇಷನ್ ಮಾಡಬೇಕಾಗತ್ತೆ. ಸೊ ಇದು ಕೆಲವು ಕಂಡೀಷನ್. ಮತ್ತು ಆಫ್ಕೋರ್ಸ್ ಈ ಕರುಳಿಗೆ ಅಡಚಣೆ, ಈ ಬ್ಲಾಕ್, ಈ ಇಂಟೆಸ್ಟೈನ್ ಲಾಬ್ಸ್ಟ್ರಕ್ಷನ್. ಇಂಟೆಸ್ಟೈನ್ ಲಾಬ್ಸ್ಟ್ರಕ್ಷನ್ ಅಂತ ಹೇಳೋದು ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಈಗ ವಾಲ್ವಿಲಸ್ ಅಂತ ಹೇಳ್ತೇವೆ, ಒಂದು ಕರುಳದೊಂದು ಭಾಗ ತಿರುಗೋದು, ತಿರುಗಿ ತೊಂದರೆ ಬರೋದು. ಮತ್ತು ಕರುಳಲ್ಲಿ ಏನಾದರೂ ತೂತು ಬಿದ್ದರೆ, ಈಗ ಟೈಫಾಯ್ಡಲ್ಲಿ ಬರುತ್ತೆ, ಈ ಅಸಿಡಿಟಿ ಜಾಸ್ತಿ, ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೇವೆ, ಅದರಲ್ಲಿ ತೂತು ಬರ್ಬೋದು. ಅಥವಾ ಏನಾದರೂ ಇಂಜುರೀಸ್, ಟ್ರಾಮಾ, ಈಗ ಆಕ್ಸಿಡೆಂಟ್ ಆಯಿತು ಅಲ್ಲ, ಎಲ್ಲೋ ಬಿದ್ದರು, ಮೇಲಿಂದ ಬಿದ್ದರು, ಅಥವಾ ಡೆಸ್ಕ್ ತಾಗಿತ್ತು, ಅದರಲ್ಲೆಲ್ಲ ಕೆಲವೊಮ್ಮೆ ಆಪರೇಷನ್ ಮಾಡಿ ಇದು ಮಾಡಬೇಕಾಗ್ತದೆ. ಈ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಮತ್ತು ಈ ತೂತು ಬೀರೋದು, ಪರ್ಫರೇಷನ್ ಅಂತ ಹೇಳ್ತೇವೆ, ಅದಕ್ಕೆಲ್ಲ ಆಪರೇಷನ್ನೇ ಮಾಡಬೇಕಾಗ್ತದೆ, ಅಥವಾ ಮೆಡಿಸಿನಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈ ಗಡ್ಡೆ ಅಂತ ಹೇಳಿದರೆ ಗಡ್ಡೆ ಬೆಳೆಯುತ್ತೆ, ಇದಕ್ಕೆ ರೀಸನ್ ಏನು ಡಾಕ್ಟರ್? ಏನಾದರೂ ಫುಡ್ ಹ್ಯಾಬಿಟಿಂದ ಗಡ್ಡೆ ಬೆಳೆಯುತ್ತಾ, ಅಥವಾ ಹೆರಿಡಿಟರಿ ಆಗಿ ಬೆಳೆಯುತ್ತಾ, ಈ ರೀತಿ? ಗೆಡ್ಡೆ ಅಂತ ಹೇಳುವಾಗ ನಾವು ಯೂಶ್ವಲಿ ಈ ಎರಡೂ ಥರ ಗೆಡ್ಡೆ ಇದೆ, ಒಂದು ಬಿನೈನ್ ಅಂತ ಹೇಳ್ತೇವೆ, ಅಂದರೆ ಅದು ಕ್ಯಾನ್ಸರ್ ಅಲ್ಲ, ಕೆಲವೊಂದು ಕ್ಯಾನ್ಸರ್ ಗೆಡ್ಡೆನೂ ಇರ್ತದೆ ಮಕ್ಕಳಲ್ಲಿ. ಅದು ಫುಡ್ ಯೂಶ್ವಲಿ ಫುಡ್ ಹ್ಯಾಬಿಟಿಂದ ಬರೋದಿಲ್ಲ, ಅದು ಬೇರೆ ಕಾರಣಗಳಿರ್ತವೆ. ಈ ಕೆಲವೊಂದು ಜೆನೆಟಿಕ್ ಆಗಿರುತ್ತದೆ, ಯೂಶ್ವಲಿ ಮಕ್ಕಳಲ್ಲಿ ಬರುವ ಈ ಜೆನೆಟಿಕ್ ಚಾನ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ. ಸೊ ಅದರಿಂದಾಗಿ ಅದು ಬೆಳೀತದೆ. ಅದು ಎಲ್ಲದಕ್ಕೂ ನಮಗೆ ಯಾಕೆ ಬರ್ತದೆ ಅಂತ ಕ್ಲಿಯರ್ ಆಗಿ ಇದರಿಂದ ಇದು ಬರುತ್ತೆ ಅಂತ ಗೆಡ್ಡೆ ಹೇಳೋದು ಕಷ್ಟ. ಮಾತ್ರ ಹೆಚ್ಚಿನದು ಜೆನೆಟಿಕ್ ಪ್ರಾಬ್ಲಮ್, ಮಕ್ಕಳಲ್ಲಿ ಬರೋದಕ್ಕೆ ಜೆನೆಟಿಕ್ ಇದು ಪ್ರಾಬ್ಲಮ್ಸ್ ಇರ್ತದೆ. ಸೊ ಆ ಥರ ಗೆಡ್ಡೆ ಬಂದರೆ
ಆ ಗೆಡ್ಡೆಯನ್ನು ಕೆಲವು ಗೆಡ್ಡೆಯನ್ನು ತೆಗಿಬೇಕಾಗಿ ಬರ್ತದೆ. ಕೆಲವು ಗೆಡ್ಡೆಗಳಿಗೆ ಇದು ಇಂಜೆಕ್ಷನ್ನಲ್ಲಿ ಕೀಮೋಥೆರಪಿ ರೇಡಿಯೋಥೆರಪಿ ಹೇಳ್ತೇವೆ ಅದರಲ್ಲಿ ಮಾಡ್ಬೋದು. ಬಟ್ ಹೆಚ್ಚಿನ ಮಕ್ಕಳಲ್ಲಿ ಬರುವ ಗೆಡ್ಡೆಯಾಗಿ ಬರುವ ಇದಕ್ಕೆ ನಾವು ಆಪರೇಷನ್ ಮಾಡಿ ತೆಗಿಬೇಕಾಗಿ ಬರ್ತದೆ. ಓಕೆ ಡಾಕ್ಟರ್. ಹಾಗೇನೆ ಡಾಕ್ಟರ್, ಕೆಲವು ಕಾಮನ್ ಕಾಯಿಲೆಗಳ ಬಗ್ಗೆ ನಮಗೊಂದಷ್ಟು ಮಾಹಿತಿಯನ್ನು ನೀಡ್ತೀರಾ ನಮ್ಮ ವೀಕ್ಷಕರಿಗೆ? ಕಾಮನ್ ಆಗಿ ಬರೋದು ಹೊಟ್ಟೆ ನೋವಿಗೆ ಮಕ್ಕಳಲ್ಲಿ ಕಾರಣ. ನಾನು ಅದೇ ಹೇಳಿದ್ದು, ಈಗ ಇನ್ಫೆನ್ಸಿಯಲ್ಲಿ ಕೋಳಿಕ್ ಮತ್ತು ಇದು ಎಲ್ಲ ಏಜ್ ಗ್ರೂಪಲ್ಲಿ ಕಾಮನ್ ಆಗಿರೋದು ಇನ್ಫೆಕ್ಷನ್, ಈ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳ್ತೇವೆ, ವಾಂತಿ ಭೇದಿ. 2 ವರ್ಷ ನಂತರದಿಂದ ಆಲ್ಮೋಸ್ಟ್ 15 ಇಯರ್ಸ್ವರೆಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಅದೊಂದು ಭಾರಿ ಕಾಮನ್ ರೀಸನ್. ಮತ್ತು ಇದು ಈ ಮೂತ್ರದಲ್ಲಿ ಇನ್ಫೆಕ್ಷನ್ ಬರೋದು, ಅದು ಎಗೇನ್ ಈ ಸಣ್ಣ ವಯಸ್ಸಿನಲ್ಲಿ 2-6 ವರ್ಷ ಹಾಗೆ ಈ ಮೂತ್ರದಲ್ಲಿ ಇನ್ಫೆಕ್ಷನ್ ಬರುತ್ತೆ. ಮತ್ತು ಹರ್ನಿಯಾದಲ್ಲಿ ತೊಂದರೆ ಬರ್ಬೋದು. ಮತ್ತು ಈ ಒಂದು 10 ವರ್ಷ ನಂತರ, ಯೂಶ್ವಲಿ 11-10 ವರ್ಷ ನಂತರ ಕಾಮನ್ ಆಗಿ ಕಾಣೋದು. ಕೆಲವು ವಯಸ್ಸಲ್ಲಿ ಸಣ್ಣ ವಯಸ್ಸಲ್ಲೂ ಬರ್ಬೋದು. ಈ ನಮ್ಮ ನಾವು ಹೇಳ್ತೇವೆ ಓವರಿ ಅಂತ ಹೇಳ್ತೇವೆ, ಅಥವಾ ಅಂಡಾಶಯ ಅಂತ ಹೇಳ್ತೇವೆ ಹೆಣ್ಮಕ್ಕಳಲ್ಲಿ, ಅದೇ ಗಂಡು ಮಕ್ಕಳಲ್ಲಿ ಟೆಸ್ಟಸ್ ಇದೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಈ ತಿರುಗೋದು, ಅದು ತಿರುಗುತ್ತದೆ. ನಾವು ಟಾರ್ಷನ್ ಅಂತ ಹೇಳ್ತೇವೆ, ಒವೇರಿಯನ್ ಟಾರ್ಷನ್ ಅಥವಾ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ. ಅದು ಹಾಗೆ ತಿರುಗಿದರೆ ಅದಕ್ಕೆ ಬರುವ ರಕ್ತ ಚಲಾವಣೆ ನಿಂತು ಹೋಗುತ್ತೆ. ಸೊ ಅದರಲ್ಲಿ ಅಕ್ಯೂಟ್ ಪೇನ್ ಇರುತ್ತೆ, ತುಂಬ ನೋವಿರುತ್ತೆ. ಅದು ಕೂಡಲೇ ಆಪರೇಷನ್ ಮಾಡಿ ಒಂದು ಯೂಶ್ವಲಿ 6, ಅದು ನೋವು ಶುರುವಾಗಿ ಅಟ್ಲೀಸ್ಟ್ ಒಂದು 6 ಅವರ್ಸ್ ಒಳಗೆ ಆಪರೇಷನ್ ಮಾಡಿ ಅದು ತಿರುಗಿಸಿದು ರಿವರ್ಸ್ ಮಾಡದಿದ್ದರೆ ಅದು ಆ ಭಾಗನೇ ಸತ್ತು ಹೋಗುವ, ಅದರದ್ದು ಸತ್ವ ಎಲ್ಲ ಹೋಗ್ತದೆ, ರಕ್ತ ಚಲಾವಣೆ ಇಲ್ಲದೆ ಆಕ್ಸಿಜನ್ ಇಲ್ಲದೆ ಅದು ಹೋಗ್ತದೆ. ಸೊ ಅದನ್ನು ತೆಗಿಬೇಕಾಗಿ ಬರುವ ಪರಿಸ್ಥಿತಿ ಬರುತ್ತೆ. ಅದು ಹುಡುಗರಲ್ಲಿ ಪರ್ಟಿಕ್ಯುಲರ್ಲಿ ಅದು ಇರುವಾಗ ಅವರು ಯೂಶ್ವಲಿ ಆ 10 ವಯಸ್ಸಾದಮೇಲೆ ನಾಚಿಕೆ ಜಾಸ್ತಿ ಇರ್ತವೆ, ಅವ್ರು ಹೇಳೋದಿಲ್ಲ ಹೆತ್ತವರಿಗೆ, ಹೊಟ್ಟೆ ನೋವು ಈ ಕೆಳಭಾಗ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಅಂದರೆ ಅದು ಕೂಡಲೇ ಟ್ರೀಟ್ಮೆಂಟ್ ಮಾಡೋದು ಭಾರಿ ಇಂಪಾರ್ಟೆಂಟ್, ಅದನ್ನು ಐಡೆಂಟಿಫೈ ಮಾಡಿ ಆಸ್ಪತ್ರೆಗೆ ಕೂಡಲೇ ಬರಬೇಕಾಗತ್ತೆ. ಸೊ ಇದು ಕೆಲವು ಕಾಮನ್ ಕಂಡೀಷನ್ಸ್ ಹೊಟ್ಟೆ ನೋವಿಗೆ ಕಾರಣ. ಓಕೆ ಡಾಕ್ಟರ್. ಡಾಕ್ಟರ್, ಹಾಗಾದರೆ ಈ ಫಂಕ್ಷನಲ್ ಹೊಟ್ಟೆ ನೋವು ಅಂದರೆ ಏನು ಡಾಕ್ಟರ್? ಈ ಫಂಕ್ಷನಲ್ ಅಂತ ಹೇಳಿದ್ರೆ, ನಾವು ಒಂದು ಮಗು ಹೊಟ್ಟೆ ನೋವು ಅಂತ ಬಂದರೆ ತುಂಬ ಎಲ್ಲ ಟೆಸ್ಟ್ ತಪಾಸಣೆ ಮಾಡ್ತೇವೆ, ಬ್ಲಡ್ ಟೆಸ್ಟ್, ಮೂತ್ರ, ಮಲ, ಸ್ಕ್ಯಾನಿಂಗ್, ಬೇರೆ ಬೇರೆ ಅಲ್ಟ್ರಾಸೌಂಡ್, ಸಿ ಟಿ ಸ್ಕ್ಯಾನಿಂಗ್ ಇದೆಲ್ಲ ಮಾಡಿ ಏನು ಕಾರಣ ಕಾಣದೇ ಇದ್ದರೆ, ಈಗ ಕಾರಣ ಕಂಡು ಬಂದರೆ, ಏನಾದರೂ ಆರ್ಗ್ಯಾನಿಕ್ ಆರ್ಗನ್ ಅಲ್ಲ ಅಥವಾ ಎಲ್ಲಾದರೂ ತೊಂದರೆ ಕಂಡು ಬಂದರೆ ನಾವು ಅದಕ್ಕೆ ಆರ್ಗ್ಯಾನಿಕ್ ಅಂತ ಹೇಳ್ತೇವೆ, ಆರ್ಗ್ಯಾನಿಕ್ ಕಾಸ್ ಅಂತ ಹೇಳ್ತೇವೆ. ಇದು ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಯಾವುದೇ ಕಾರಣ ನಮಗೆ ಕಂಡುಹಿಡುವುದಿಲ್ಲ, ಏನೋ ತೊಂದರೆ ಇದ್ದರೂ ಇರ್ಬೋದು, ಆದರೆ ನಮ್ಮ ತಪಾಸಣೆಗಳಲ್ಲಿ ಯಾವುದರಲ್ಲೂ ಏನು ಕಾರಣ ಕಂಡು ಬರೋದಿಲ್ಲ, ಅದಕ್ಕೆ ನಾವು ಫಂಕ್ಷನಲ್ ಪೇಯ್ನ್ ಅಬ್ಡಮೆನ್ ಅಂತ ಹೇಳ್ತೇವೆ. ಅದು ಕೆಲವು ಒಂದು ಇದು ಅದು ಕಾಮನ್ ಕಾರಣ ಶಾಲೆ, ಮಕ್ಕಳು ಬೆಳಿಗ್ಗೆ ಅಮ್ಮ ನನ್ನ ಹೊಟ್ಟೆನೂ ಹೋಗ್ತಾ ಇದೆ ಶಾಲೆಗೆ ಹೋಗೋದಿಲ್ಲ ನಾನು ಅಂತ, ಅದು ಒಂದು ನಮಗೆ ಒಂದು ಜೋಕ್ ಥರ ತೋರಿದ್ರು, ಅದು ಒಂದು ಇಂಪಾರ್ಟೆಂಟ್ ಸ್ಟ್ರೆಸ್ಸರ್ ಇರ್ಬೋದು ಮಕ್ಕಳಿಗೆ, ಶಾಲೆಗೆ ಹೋಗದೇ ಇರಲಿಕ್ಕೆ ಏನಾದರೂ ಕಾರಣ ಇರ್ಬೋದು, ಒಂದ ಹೋಮ್ವರ್ಕ್ ಮಾಡಿರೋದಿಲ್ಲ ಅಥವಾ ಟೀಚರ್ ಇಷ್ಟ ಇರೋದಿಲ್ಲ, ಇಲ್ಲಾದರೆ ಬೇರೆ ಯಾರಾದರೂ ಸ್ಟೂಡೆಂಟ್, ಅವನು ಒಟ್ಟಿಗೆ ಇರುವ ಸ್ಟೂಡೆಂಟ್ ಅವನಿಗೆ ಏನಾದರೂ ತೊಂದರೆ ಮಾಡ್ತಾ ಇರ್ಬೋದು. ಸೊ ಅವನಿಗೆ ಶಾಲೆಗೆ ಮಗುವಿಗೆ ಶಾಲೆಗೆ ಹೋಗಲಿಕ್ಕೆ ಏನು ಇಷ್ಟ ಇರೋದಿಲ್ಲ, ಏನಾದರೂ ಒಂದು ಸ್ಟ್ರೆಸ್ಸರ್ ಇರ್ಬೋದು. ಅದೇ ಥರ ಮನೆಯಲ್ಲಿ ಕೆಲವೊಮ್ಮೆ ತಂದೆ ತಾಯಿ ನಡುವೆ ಜಗಳ ಅಥವಾ ಏನಾದರೂ ಆ ಥರ ಸ್ಟ್ರೆಸ್ಸರ್ಸ್ ಇದ್ದರೆ ಅದು ನಮಗೆ ಈ ಹೊಟ್ಟೆ ನೋವಾಗಿ ಮ್ಯಾನಿಫೆಸ್ಟ್ ಆಗ್ಬೋದು. ಸೊ ಅದಕ್ಕೆ ಯೂಶ್ವಲಿ ನಾವು ಫಂಕ್ಷನಲ್ ಪೇಯ್ನ್ ಅಬ್ಡಮನ್ ಅಂತ ಹೇಳ್ತೇವೆ. ಅದು ಓಲ್ಡರ್ ಕಿಡ್ಸಲ್ಲಿ ಅದು ಇನ್ನೂ ಹೊಟ್ಟೆ ನೋವು ಒಟ್ಟಿಗೆ ಭೇದಿನೂ ಇರ್ಬೋದು, ಭೇದಿ ಆ ಥರ ಇದು ಈ ಪರ್ಟಿಕ್ಯುಲರ್ಲಿ ಸ್ಟ್ರೆಸ್ ಸಿಚುವೇಶನ್ ಬರುವಾಗ ಹೊಟ್ಟೆ ನೋವು ಭೇದಿ ಬರೋದು ಆ ಥರ ಇರ್ಬೋದು. ಅದಕ್ಕೆ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಸಹ ಹೇಳ್ತೇವೆ ಓಲ್ಡರ್ ಕಿಡ್ಸಲ್ಲಿ. ಸೊ ಇದು ಭಾರಿ ಡಿಫಿಕಲ್ಟ್, ಒಂದು ಕಷ್ಟ, ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ. ನಮಗೆ ಏನಾದರೂ ಕಾರಣ ಕಂಡು ಬಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಮೆಡಿಸಿನ್ ಮಾಡೋದು, ಸರ್ಜರಿ. ಇದಕ್ಕೆ ಯೂಶ್ವಲಿ ಅವರಿಗೆ ತಂದೆಯವರಿಗೆ ಪೇರೆಂಟ್ಸ್ನವರಿಗೆ ಮಗುವಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಇದು ಏನು ಹೆದರುವಂಥದ್ದು ಏನೂ ಅಲ್ಲ, ಹಾಗೆ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಮತ್ತು ಅವರಿಗೆ ಏನು ಸ್ಟ್ರೆಸ್ಸರ್ಸ್ ಕಂಡು ಬಂದರೆ ಆ ಸ್ಟ್ರೆಸ್ಸರ್ಸನ್ನು ತೆಗಿಲಿಕ್ಕೆ ಅಥವಾ ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು. ಈ ಥರ ಎಲ್ಲ ಮಾಡಿ
ಈ ಮಗುವಿಗೆ ಈ ನೋವಿಗೆ ನಿವಾರಣೆಗೆ ಮಾಡ್ಬೋದು. ಅದಾದರೆ ಒಂದು ಈಸಿ ಸಿಚುವೇಶನ್ ಅಲ್ಲ. ಮತ್ತು ಒಂದು ನಿಮಗೆ ಒಂದು ಮದ್ದು ಕೊಟ್ಟು ಒಂದು ಎರಡು ದಿನದಲ್ಲಿ ನೋವು ಮಾಯ ಮಾಡುವಂಥ ತೊಂದರೆನೂ ಅಲ್ಲ. ಇದು ಟ್ರೀಟ್ಮೆಂಟ್ ಕೆಲವೊಮ್ಮೆ ನಿಮಗೆ ಒಂದೆರಡು ತಿಂಗಳಾಗ್ಬೋದು, ಒಂದೆರಡು ಮೂರು ತಿಂಗಳಾಗ್ಬೋದು. ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಸ್ಲೋ ಕೌನ್ಸೆಲಿಂಗ್ ಅದು ಇದೆಲ್ಲ ಬೇಕಾಗಿರುವ ಟ್ರೀಟ್ಮೆಂಟ್. ಈ ಇರಿಟಬಲ್ ಬವೆಲ್ ಅಂತ ಹೇಳೋದಕ್ಕೆ ಅದಕ್ಕೆ ಮಾತ್ರೆನೂ ಇದೆ, ಕೆಲವು ಮಾತ್ರೆಗಳಿದೆ, ಅವು ಕೊಡಬೇಕಾಗ್ತದೆ. ಹಾಗೇನೆ ನಾವು ಮನೆಯಲ್ಲಿ ಹೊಟ್ಟೆ ನೋವು ಬಾರ್ದಿರಲಿಕ್ಕೆ ಯಾವ ರೀತಿಯಾದಂಥ ಪ್ರಿವೆನ್ಷನ್ ಅದು ತಗೋಬೋದು ಡಾಕ್ಟರ್? ಈ ಹೊಟ್ಟೆ ನೋವು ಬಾರದೇ ಇರಲಿಕ್ಕೆ ಏನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಕೆಲವು ಕಂಡೀಷನಲ್ಲಿ ಹೊಟ್ಟೆ ನೋವು ಬಂದು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವು ನಾನು ಹೇಳಿದೆ ನಿಮಗೆ ಈ ಪ್ರೋಗ್ರಾಮಲ್ಲಿ ಮಲ್ಟಿಪಲ್ ಟೈಮ್ಸ್ ಗ್ಯಾಸ್ಟ್ರೋಎಂಟರೈಟಿಸ್ ಅಂತೇಳಿ, ಅದೊಂದು ವೆರಿ ಕಾಮನ್ ಕಂಡೀಷನ್ ಹೊಟ್ಟೆ ನೋವಿಗೆ. ಅದನ್ನು ತುಂಬ ಇದರಲ್ಲಿ ಅವಾಯ್ಡ್ ಮಾಡ್ಬೋದು ಶುಚಿತ್ವ ಕಾಪಾಡಿದರೆ. ನಾವು ತಿಂಡಿ ತಿನ್ನೋ ಮುಂಚೆ ಕೈ ತೊಳಿಬೇಕು, ಊಟ ಮಾಡೋ ಮುಂಚೆ ಕಾಫಿ ಮಾಡೋ ಮುಂಚೆ ಚೆನ್ನಾಗಿ ಕೈ ತೊಳಿಬೇಕು. ಅದು ತಿನ್ನುವ ಪ್ಲೇಟ್ ಕುಕ್ಕಿಂಗ್ ಮೆಥಡ್, ನಾವು ಹೊರಗೆ ಎಲ್ಲ ತಿನ್ನುವಾಗ ಅದು ಕ್ಲೀನ್ ಇದೆಯಾ ಇಲ್ವೋ ಅಂತ ನೋಡಿಕೊಂಡು ತಿನ್ನಬೇಕು. ಇನ್ನೊಂದು ಕಾಮನ್ಲಿ ಮಕ್ಕಳು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮುಂಚೆ ಕೈ ತೊಳಿತಾರೆ. ಈಗ ಹೊರಗೆ ಆಡಿಕೊಂಡು ಸೀದಾ ಸ್ಟೋರ್ ರೂಮಿಗೆ ಹೋಗಿ ಬಿಸ್ಕೆಟ್ ಡಬ್ಬಕ್ಕೆ ಕೈ ಹಾಕುವಾಗ ಕೈ ತೊಳೆಯೋದಿಲ್ಲ, ಅದು ನಾವು ನೋಡ್ಕೊಳ್ಬೇಕಾಗ್ತದೆ. ಮತ್ತು ಡಯಟ್ ಹ್ಯಾಬಿಟ್ಸ್, ಈಗ ನಾವು ಮಕ್ಕಳು ಕೂಡದಲ್ಲ ಈ ಜಂಕ್ ಫುಡ್ ಅದನ್ನು ಜಾಸ್ತಿ ಬಯಸ್ತಾರೆ. ಅದರಲ್ಲಿ ನಮ್ಮ ಪ್ರಾಬ್ಲಮ್ ಅಂತೇಳಿ ಫೈಬರ್ ಇರೋದಿಲ್ಲ. ಸೊ ನಾವು ಅದು ತಿನ್ನೋದೇ ಬೇಡ ಅಂತ ಹೇಳೋದಿಲ್ಲ, ಆದರೆ ಅದು ನಮ್ಮ ರೆಗ್ಯುಲರ್ ಫುಡ್ಡನ್ನು ಅದು ರೀಪ್ಲೇಸ್ ಮಾಡಬಾರ್ದು. ಮನೆಯಲ್ಲಿ ಏನು ಮಾಡ್ತಾರೋ ಅದನ್ನು ಮಕ್ಕಳು ತಿನ್ಲಿಕ್ಕೆ ಕಲಿಬೇಕು. ಫ್ರೂಟ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಅದರಲ್ಲಿ ಫೈಬರ್ ಜಾಸ್ತಿ ಇರ್ತದೆ. ಈ ಮಲಬದ್ಧತೆಯನ್ನು ಅವಾಯ್ಡ್ ಮಾಡ್ಬೋದು. ಅದು ಇದೆಲ್ಲ ಮಾಡಿದರೆ ಹೊಟ್ಟೆ ನೋವು ಬರುವ ಚಾನ್ಸ್ ಕಡಿಮೆ ಆಗ್ತದೆ. ಹೊಟ್ಟೆ ನೋವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ನಾನು ಆವಾಗಲೂ ಹೇಳಲಿಕ್ಕೆ ಮತ್ತೆ ಈ ಹೊಟ್ಟೆ ನೋವಿಗೆ ಇನ್ನೊಂದು ಕಾರಣ ಜಂತು ಹುಳದು ಪ್ರಾಬ್ಲಮ್. ಅದರಿಂದ ಈ ಶುಚಿತ್ವ ಕಾಪಾಡಿದರೆ ಅದು ಪೂರ್ತಿ ಅವಾಯ್ಡ್ ಮಾಡ್ಬೋದು ಜಂತು ಹುಳ. ಈಗ ಜಂತು ಹುಳ ಪ್ರಾಬ್ಲಮ್ ಭಾರಿ ಕಡಿಮೆ ಆಗಿದೆ, ಯಾಕಂದರೆ ಶಾಲೆಯಲ್ಲಿ 6 ತಿಂಗಳಿಗೆ ಒಂದ್ಸಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಗೌರ್ಮೆಂಟ್ ಪ್ರೋಗ್ರಾಮ್ ಇದೆ. ಸೊ ಅದು ತುಂಬ ಕಡಿಮೆ ಆಗಿದೆ. ಆದರೆ ಶುಚಿತ್ವ ಕಾಪಾಡಿದರೆ ನಮಗೆ ಅದನ್ನು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್. ಡಾಕ್ಟರ್, ಕೊನೆಯದಾಗಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳು, ಯಾವ ರೀತಿಯಾದಂಥ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ ಡಾಕ್ಟರ್? ನಾನಿರುವ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ಲಿ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದು. ಸೊ ಹೊಟ್ಟೆ ನೋವಿಗೆ ಯಾವ ಕಾರಣಕ್ಕೂ ಶಸ್ತ್ರಚಿಕಿತ್ಸೆ ಬೇಕಂತ ಹೇಳಿದರೆ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ನಾವು ಬೋತ್ ಓಪನ್ ಸರ್ಜರಿ ಅಂದರೆ ನಾವು ಕಂಪ್ಲೀಟ್ ಓಪನ್ ಮಾಡಿ, ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ನಾವು ಸಣ್ಣ ಕೀಹೋಲ್ ಸರ್ಜರಿ, ಸಣ್ಣ ಗಾಯ ಮಾಡಿ ತುರ್ಬಿನ್ ಹಾಕಿ ಮಾಡುವ ಸರ್ಜರಿ ಅದನ್ನು ಮಾಡ್ತೇವೆ. ಅದು ಅಲ್ಲದೆ ನಮಗೆ ಪೀಡಿಯಾಟ್ರಿಕ್ಸ್ ವಿಭಾಗ ಇದೆ, ಈಗ ಮೆಡಿಕಲ್ ರೀಸನ್ಸ್ ಬೇಕಿದ್ರೆ ಅವರು ನೋಡ್ಕೊಳ್ತಾರೆ. ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗನೂ ಇದೆ ಮಕ್ಕಳಿಗೆ, ಅದರಲ್ಲಿ ಮಕ್ಕಳಿಗೆ ಹೊಟ್ಟೆ ನೋವಿದ್ರೆ ಅವರು ಕೂಡ ನೋಡ್ತಾರೆ. ಅದಲ್ಲದೆ ನಾನು ಆಗ ಹೇಳಿದಾಗ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್, ಅದಕ್ಕೆ ತುಂಬ ಕೌನ್ಸಿಲಿಂಗ್ ಬೇಕಾಗ್ತದೆ, ಅದಕ್ಕೆ ಚೈಲ್ಡ್ ಸೈಕಾಲಜಿಸ್ಟ್ನವರು ಇದ್ದಾರೆ. ಸೊ ಒಂದು ಟೀಮ್ ವರ್ಕ್ ಥರ, ನಿಮಗೆ ಯಾವುದೆಲ್ಲ ಸ್ಪೆಷಲಿಟೀಸ್ ಬೇಕಿದೆ ಎಲ್ಲರೂ ಒಂದು ಕಡೆಯಲ್ಲಿ ಇದ್ದಾರೆ. ಸೊ ನಮಗೆ ಎಲ್ಲಿ ಯಾವಾಗ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅವರಿಗೆ ರೆಸ್ಪೆಕ್ಟಿವ್ಲಿ ಕಳಿಸ್ಬೋದು. ಟೆಕ್ನಿಕಲಿ ಸರ್ಜಿಕಲಿ ನಮಗೆ ಎಕ್ವಿಪ್ಮೆಂಟ್ ಬೈಸ್ ಎಲ್ಲ ಬೇಕಿದ್ದು ಎಲ್ಲ ಇದೆ. ಅದೇ ಥರ ತಪಾಸಣೆ ಮಾಡಲಿಕ್ಕೆ ಅಲ್ಟ್ರಾಸೌಂಡ್, ಸಿ ಟಿ ಸ್ಕ್ಯಾನ್, MRI ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್, ಅದು ಏನು ಬೇಕು ಎಲ್ಲ ವಿಧಗಳು ಒಂದೇ ಕಡೆ ನಿಮಗೆ ಸಿಗುತ್ತೆ, ಬೇರೆಯಲ್ಲಿ ಹೋಗಬೇಕಾಗಿಲ್ಲ. ಒಂದೇ ಸೂರಿನಡಿ ಸರ್ವ ಚಿಕಿತ್ಸೆಗಳು ಲಭ್ಯ ಆ ರೀತಿ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಹೊಟ್ಟೆ ನೋವು, ಮಗುವಿಗೆ ಹೊಟ್ಟೆ ನೋವು ಬಂದರೆ ಫಸ್ಟಿಗೆ ಗಾಬರಿ ಆಗಬೇಡಿ. ಫಸ್ಟಿಗೆ ನಾನು ಹೇಳಿದಾಗೆ ಅದು ಅರ್ಜೆಂಟಾಗಿ ಏನಾದರೂ ಮಾಡಬೇಕಾ ಅಥವಾ ನಮಗೆ ಮನೆಯಲ್ಲಿ ಸ್ವಲ್ಪ ನೋಡ್ಬೋದಾ ಅಂತ ನೋಡಿ. ಮಗು ಅಳ್ತಾ ಇದ್ದು ಮಗುವಿನ ರೆಗ್ಯುಲರ್ ಆ್ಯಕ್ಟಿವಿಟಿ ಬಿಟ್ಟು ಡಲ್ಲಾಗಿದ್ದರೆ ಅದಕ್ಕೆ ಏನಾದರೂ ಮಾಡಬೇಕಾಗ್ತದೆ, ನೀವು ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಇಲ್ಲ ನೋವು ಬಂತು ಇನ್ನೊಂದನೇ ಸೆಕೆಂಡ್ ಓಡ್ತಾ ಇದೆ ಅಂತ ಹೇಳಿದರೆ ನೀವು ಹೆದರಬೇಕಾಗಿಲ್ಲ. ಸೊ ಏನಾದರೂ ಮನೆಯಲ್ಲಿ ಸಣ್ಣ ನಾನು ಆಗ ಹೇಳಿದ ಹಾಗೆ ಮನೆಯಲ್ಲಿ ಮಾಡುವಂಥದ್ದು ಮಾಡಿ ನೋಡಿ ಕಡಿಮೆ ಆಗ್ತದೆ ನೋಡ್ಬೋದು. ಇಲ್ಲದಿದ್ದರೆ ಮಾತ್ರ ಆಸ್ಪತ್ರೆ ಬಂದರೆ ಸಾಕು. ಹೆಚ್ಚಿನ ಹೊಟ್ಟೆ ನೋವಿಗೆ ಟ್ರೀಟ್ಮೆಂಟ್ ಇದೆ. ಮತ್ತು ಹೆಚ್ಚಿನ ಇದು ನಾವೇ ನಮ್ಮ ಸಣ್ಣ ಕೆಲವು ಮೆಷರ್ಸಿಂದ ಅವಾಯ್ಡ್ ಮಾಡ್ಬೋದು. ಈಗ ಶುಚಿತ್ವವನ್ನು ನೋಡಿಕೊಂಡು ಡಯೆಟ್
ಕರೆಕ್ಟಾಗಿರುವ ಡಯಟ್ ನೋಡಿಕೊಂಡ್ರೆ ಹೆಚ್ಚಿನ ಈ ಹೊಟ್ಟೆ ನೋವು ತೊಂದರೆಗಳೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡುವ ಚಾನ್ಸ್ ಇದೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ ಡಾಕ್ಟರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಲ್ಲಿ ಕಂಡು ಬರುವಂಥ ಹೊಟ್ಟೆ ನೋವು ಈ ವಿಚಾರದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಗೊತ್ತಿಲ್ಲದೆ ಇರುವಂಥ ಅದೆಷ್ಟೋ ವಿಷಯಗಳನ್ನು ಡಾಕ್ಟರ್ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದ ಜೊತೆ ನಾನು ಮುಂದೆ ಹಾಜರಿರ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಡೈಜಿವರ್ಲ್ಡ್ 24/7.